ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮ್ಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿಗ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡುವ ವಿಶೇಷವಾಗಿ ರಾಶಿ ಆ ಲಗ್ನಗಳ ಬಗ್ಗೆ ಮಾತಾಡಿದೆ ಯಾವ ಲಗ್ನಕ್ಕೆ ಯಾವ ದಶೆ ಬಂದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ಮಾತಾಡಿದೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಅದು ಮಾಡಿಯೇ ಮಾಡ್ತೇನೆ ಎಲ್ಲಕ್ಕಿಂತಲೂ ಮುಂಚೆ ಈ ಒಂದು ಸೂಚನೆ ನಿಮಗೋಸ್ಕರ ಆರಾಧ್ಯ ಟಿ ವಿ ಆರಾಧ್ಯ ಆ್ಯಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ಶ್ರೀ ವಿಜಯರಾಜ್ ಧನ್ಯವಾದಗಳು ಓಕೆ ಗೊತ್ತಾಯ್ತೀವಿ ಓಕೆ ರೈಟ್ ಸೊ ಏನು ಮಾಡೋಣ ನಿನ್ನೆ ಸಿಂಹಲಗ್ನದ ಬಗ್ಗೆ ಮಾತಾಡಿದೆ ಸಿಂಹಲಗ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ದಶೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಶನಿ ಶನಿ ಹೇಳಿದ್ದೇನೆ ಸಿಂಹ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ವಲ್ಪ ವೇರಿಯೇಬಲ್ ಸ್ವಲ್ಪ ತೊಂದರೆ ಸ್ವಲ್ಪ ನಿಮ್ಮ ಆರೋಗ್ಯ ಮತ್ತು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರನ್ನು ತರುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ಅದೇ ರೀತಿ ರಾಹು ದಶೆ ಬಂದಾಗ ಅಲ್ವಾ ನಮ್ಮ ಸಿಂಹಲಗ್ನದ ರಾಹು ದಶೆ ಬಂದಾಗ ಅವರ ವೈವಾಹಿಕ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟಿಗೆ ತೊಂದರೆಗಳಾಗ್ಬೋದು ಆ ಫೋರ್ಟಿ ಟು ಫೋರ್ಟಿ ನೈನ್ನ ಏಜ್ ಸಿರೀಸಲ್ಲಿ ಸಮೇತ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದೇನೆ ನೋಡಿ ಸಿಂಹಲಗ್ನದವರು ಇಸ್ ಅ ವೆರಿ ಬ್ರಿಲಿಯಂಟ್ಸ್ ಪೀಪಲ್ ಓಕೆ ತುಂಬಾ ಚೆನ್ನಾಗಿರ್ತಾರೆ ಬ್ರಿಲಿಯಂಟ್ ಆಗಿರ್ತಾರೆ ಅವರಿಗೆಲ್ಲ ಗೊತ್ತಿರ್ತದೆ ಒಳ್ಳೆ ವಿದ್ಯೆ ಇರ್ತದೆ ಎಲ್ಲ ಓಕೆ ಪರವಾಗಿಲ್ಲ ಬಟ್ ಕೆಲವೊಮ್ಮೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅದು ಪಾರ್ಟ್ನರನ್ನು ಮ್ಯಾನೇಜ್ ಮಾಡೋದು ಅಲ್ಲೋ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಹೋಗೋದು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಮಾಡೋದು ವೈವಾಹಿಕ ಜನಕ್ಕೆ ಸಮ ಹೋಗೋದು ಅದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿದೆ ಯಾಕಂದರೆ ಸಿಂಹ ಲಗ್ನ ಅದು ಸೂರ್ಯನ ರಾಶಿ ರೈಟ್ ಸೊ ನಿಮ್ಮ ಕಳತ್ರಗಾರಕ್ಕೆ ಯಾರು ಶುಕ್ರ ಸೂರ್ಯನ ರಾಶಿಗೂ ಶುಕ್ರನಿಗೂ ಆಗೋದಿಲ್ಲ ಮೊದಲೇ ಸೊ ಇಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಆನಂತರ ಸೆವೆಂತ್ ಹೌಸ್ ಅಲ್ಲಿ ಬರುವಂಥ ರಾಶಿ ಯಾವುದು ಅದು ಕುಂಭರಾಶಿ ಬರುತ್ತೆ ಕುಂಭರಾಶಿ ಅಂದರೆ ಕುಂಭರಾಶಿ ಅಂದರೆ ಅದರ ಆಧಿಪತ್ಯ ಬಂದು ರಾಹುಗೆ ಇರುವಂಥದ್ದು ಶನಿಗೆ ಮತ್ತು ರಾಹುಗೆ ರಾಹು ಮೇಜರಾಗಿ ಕೆಲಸ ಮಾಡ್ತಾನೆ ಆಗ ಆ ಸೂರ್ಯನಿಗೆ ಗ್ರಹಣ ತಾಗಿಸಿಬಿಡ್ತಾನೆ ಸೊ ಆಗ ಕೂಡ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ ಮೇಡಮ್ ನಾವು ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟ ಕನ್ಯಾ ಲಗ್ನ ಈಗ ಒಂದು ವಿಷಯಕ್ಕೆ ಹೋಗಬೇಕಾದ್ರೆ ಕನ್ಯಾ ಲಗ್ನ ಸೊ ಸ್ವಲ್ಪ ಡೇಂಜರ್ ಲಗ್ನ ಅಂತ ಹೇಳ್ತೇನೆ ತುಂಬ ಸುಲಭ ಅಲ್ಲ ತುಂಬ ಮ್ಯಾನೇಜ್ ಮಾಡಬೇಕಾಗುತ್ತೆ ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಆರನೇ ಮನೆ ರೋಗ ಋಣ ರಿಪು ಇಲ್ಲಿ ಲಗ್ನದಲ್ಲಿ ಬಂದಿದೆ ಅಲ್ವಾ ಸೊ ಇಲ್ಲೇನಾಗುತ್ತೆ ಈ ಕನ್ಯಾ ಲಗ್ನದ್ದು ಹೆಚ್ಚಾಗಿ ಎಲ್ಲದರಲ್ಲೂ ಕೂಡ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಪ್ರಾಕ್ಟಿಕಲ್ ಆಗಿ ಎಲ್ಲವೂ ಬೇಕು ಯಾವುದನ್ನು ಕೂಡ ಸುಲಭದಲ್ಲಿ ನಂಬಲಿಕ್ಕೆ ಅಂತ ಹೋಗುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಎಂದು ಕ್ರಿಯೇಟ್ ಆಗಿರ್ತದೆ ಕನ್ಯಾ ಲಗ್ನದವರಿಗೆ ಈ ವರ್ಷ ತುಂಬ ಚೆನ್ನಾಗಿರಲ್ಲ ಬಹಳ ಜಾಗೃತರಾಗಿರಬೇಕು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಬಿರುಕು ಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಎಲ್ಲದು ಬಾಂಬ್ ಇದ್ಬಿಟ್ಟು ಬಾಂಬ್ ಬೀಳ್ಬೋದು ಆ ರೀತಿಯಾದಂಥ ಪರಿಸ್ಥಿತಿ ಕನ್ಯಾ ಲಗ್ನದವ್ರಿಗೆ ಇರ್ತದೆ ಈ ವರ್ಷ ಎಂಡ್ವರೆಗೂ ಕೂಡ ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾರೆಲ್ಲ ಮ್ಯಾರೇಜ್ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಮ್ಯಾರೇಜ್ ಆಗಿದ್ದಾರೆ ಅವರೆಲ್ಲ ಏನೂ ಇಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟ್ರಾವೆಲಿಂಗ್ ಮಾಡುವಾಗ ತುಂಬ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಕನ್ಯಾ ಲಗ್ನದವರಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳಿ ಓಕೆನಾ ಗೊತ್ತಾಯ್ತೀವಿ ಓಕೆ ಈ ಕನ್ಯಾ ವಿಶೇಷ ರೀತಿಯಲ್ಲಿ ಇವರು ಹಣಕಾಸಿನ ವಿಚಾರ ಇರ್ಬೋದು ಅವರ ಮನೆ ವಿಚಾರ ಅವರ ಪಾರ್ಟ್ನರ್ಶಿಪ್ ವಿಚಾರ ಇದೆಲ್ಲದರಲ್ಲೂ ಕೂಡ ಜಾಗ್ರತೆ ಮಾಡಲೇಬೇಕು ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಮ್ಯಾರಿಡ್ ಲೈಫ್ ಇವರಿಗೂ ತೊಂದರೆ ಅಂತೂ ಖಂಡಿತ ಇದ್ದೇ ಇರ್ತದೆ ಇವರಿಗೆ ಪ್ರೀತಿ ಪ್ರೇಮ ಮತ್ತು ಅವರು ಯಾರ ಜೊತೆ ನಂಬಿಕೆಯನ್ನು ಇರಿಸ್ಕೊಂಡಿದ್ದಾರೆ ಅವರ ಮುಖಾಂತರನೇ ಸಮಸ್ಯೆಯನ್ನು ಅನುಭವಿಸ್ತಾರೆ ಅವರ ಮುಖಾಂತರ ತೊಂದರೆಗಳನ್ನು ಅವರ ಮುಖಾಂತರ ಟಫ್ ಪೀರಿಯಡನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಸ್ವಲ್ಪ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದೇ ರೀತಿ ಕನ್ಯಾ ಲಗ್ನದವ್ರಿಗೆ ಹೇಳಬೇಕಾದ್ರೆ ಇಲ್ಲೊಂದು ಕಡೆ ಬುಧ ದಶೆ ಸ್ಟಾರ್ಟ್ ಆಯಿತು ಅಂತಿಟ್ವ್ರು ಕನ್ಯಾ ಲಗ್ನಗೆ ಇಸ್ ಅ ಮಚ್ ಬೆಟರ್ ದಶೆ ಅಂತ ಹೇಳ್ತೇನೆ ಈ ಜಾತಕಕ್ಕೆ ಬುಧ ಬಹಳ ಯೋಗಕಾರಕ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನೆ ನಿಮಗೆ ಏನು ಕೆಲಸ ಸಿಗಲಿಲ್ಲ ಕೆಲಸ ಇಲ್ಲಿ ಪ್ರಮೋಷನ್ ಆಗಿಲ್ಲ ಒಳ್ಳೆ ಅಚೀವ್ಮೆಂಟ್ ಮಾಡಲಿಕ್ಕೆ ಉಂಟು ಅಥವಾ ಓದುವರಿಗೆ ಓದಿನಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಉಂಟು ಅಂತಂದಾಗ ಬುಧ ದಶೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಬುಧ ದಶೆ ತುಂಬ ಫೇವರಬಲ್ದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಬಟ್ ಆರೋಗ್ಯದಲ್ಲಿ ಅಂತೂ ನೋಡ್ಕೊಳ್ಳೇಬೇಕು ನಿನ್ನೇನು ಹೇಳಿದ್ದೇನೆ ಬುಧ ದಶೆ ಬಂದಾಗ ಎಲ್ಲರೂ ಕೂಡ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಬೇಕು ಬಟ್ ನಮ್ಮ ಒಂದು ಕನ್ಯಾ ಲಗ್ನದವರಿಗೆ ಬುಧ ದಶೆ ಬಂತು ಅಂದರೆ ಪರವಾಗಿಲ್ಲ ಅವರ ಭಾಗ್ಯೋದಯ ಆದಾಗ ಯಾಕಂದರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಫಶಕಸ್ ಎಲ್ಲ ಆಗುತ್ತೆ ಒಳ್ಳೆ ಕಾರ್ಯಕ್ಷೇತ್ರ ಸಿಗುತ್ತೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಧಿಕಾರ ವರ್ಗಕ್ಕೆ ಹೋಗ್ತಾರೆ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಆಗುತ್ತಾರೆ ಎಲ್ಲವೂ ಆಗುತ್ತೆ ಅದು ಬುಧ ದಶೆ ಬುಧ ಭುಕ್ತಿ ಬುಧನ ಅಂತರ ಬಂದಾಗ ಈ ಕೆಲಸ ಅಂತೂ ಖಂಡಿತ ನಡೆದೇ ನಡೀತದೆ ಸೊ ಅವ್ರಿಗೆ ತುಂಬಾ ಫೇವರಬಲ್ ಆದಂಥ ದಶೆ ಅಂತ ಹೇಳ್ಬೋದು ಬುಧ ದಶೆ ಬುಧ ದಶೆಯಲ್ಲಿ ಎಲ್ಲ ಅಚೀವ್ಮೆಂಟ್ ಕೂಡ ಬಂದೇ ಬರುತ್ತೆ ಬಟ್ ಅಲ್ಲಿ ಪ್ರಿಕಾಷನ್ ಏನು ಬೇಕು ಬುಧ ಎಲ್ಲಿದ್ದಾನೆ ಆ್ಯಕ್ಚುಲಿ ಬುಧ ಎಲ್ಲಿದ್ದಾನೆ ಒಂದು ವೇಳೆ ಬುಧ ಎಂಟನೇ ಮನೆಗೆ ಬಂದ ಹನ್ನೆರಡನೇ ಮನೆಗೆ ಬಂದ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರ್ತದೆ ಇಲ್ಲ ಅಂತೇನಿಲ್ಲ ಆದರೂ ಕೂಡ ಆತ ಕಾರ್ಯಕ್ಷೇತ್ರದಲ್ಲಂತೂ ಚೆನ್ನಾಗಿ ಮುಂದುವರಿಸ್ತಾನೆ ನಿಮಗೇನು ಪ್ರಾಸ್ಪರಿಟಿ ಬೇಕು ಅದನ್ನಂತೂ ಖಂಡಿತ ಕೊಟ್ಟೇ ಕೊಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ಆನಂತರ ಅದು ಕೌಂಟಿಂಗ್ ಆಗುತ್ತೆ ಬುಧ ಇರುವಂಥ ರಾಶಿ ಆನಂತರ ಬುಧ ಇರುವಂಥ ಭಾವ ಆನಂತರ ಬುಧ ಇರುವಂಥ ನಕ್ಷತ್ರ ಆನಂತರ ನಕ್ಷತ್ರಾಧಿಪತಿ ಆತ ಎಲ್ಲಿ ನೋಡ್ತಾ ಇದ್ದಾನೆ ಇದೆಲ್ಲ ಮೇಜರಾಗಿ ಅಲ್ಲಿ ಕೌಂಟ್ ಅಂತೂ ಆಗಿಯೇ ಆಗುತ್ತೆ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ನಾರ್ಮಲ್ ವೇಯಲ್ಲಿ ನಮ್ಮ ಕನ್ಯಾ ಲಗ್ನದವ್ರಿಗೆ ಬುಧನ ದಶೆ ಅಂತ ಏನುಬಿಟ್ಟು ಅದು ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ಬಹಳ ಫೇವರಬಲ್ ಅದ ದಶೆ ಅಂತ ಹೇಳ್ಬೋದು ಅವ್ರಿಗೆ ಏನೆಲ್ಲ ಅಚೀವ್ಮೆಂಟ್ ಬೇಕು ಅಚೀವ್ಮೆಂಟೆಲ್ಲ ಅವರ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಯಾರು ಬೇಕಾದರೂ ಈ ಬುಧ ದಶೆ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಟ್ರೈ ಅಂತ ಮಾಡ್ಬೋದು ತುಂಬ ಫೇವರಬಲ್ ಅದ ರಿಸಲ್ಟ್ ಬರುತ್ತೆ ಇಲ್ಲೇನು ಗೊತ್ತಾ ಒಂದು ವಿಷಯ ಹೇಳ್ತೀನಿ ಏನಾಗುತ್ತೆ 아, 이거. ಯಾವುದೇ ಒಂದು ದೇಶ ನಡೆದಾಗ ಅದರಲ್ಲಿ ಈಗ ಶನಿದೇಶ ಬಂದುಬಿಡ್ತು ಅಲ್ವಾ ಈಗ ಕೆಲವರು ಏನು ಹೇಳ್ತಾರೆ ಕಷ್ಟಪಡಬೇಕಂತ ಓಕೆ ಕಷ್ಟಪಡಬೇಕಪ್ಪ ಜೀವನದಲ್ಲಿ ಎಲ್ಲ ಇಷ್ಟ ಆಗುತ್ತೆ ಕಷ್ಟಪಟ್ಟರೆ ಅದು ಬರುತ್ತೆ ಇದು ಬರುತ್ತೆ ಅಂತ ಬಟ್ ಅದರಲ್ಲಿ ಸ್ವಲ್ಪ ಚೇಂಜಸ್ ಬೇಕು ಕಷ್ಟಪಡೋದು ಕಷ್ಟಪಡಬೇಕು ಓಕೆ ಪರವಾಗಿಲ್ಲ ಸ್ವಲ್ಪ ಚೇಂಜಸ್ ಈಗ ಒಬ್ಬ ಕಷ್ಟಪಟ್ಟ ವ್ಯಕ್ತಿ ಲೈಫಲ್ಲಿ ಮೇಲೆ ಬರ್ತಾನೆ ಅಂದಾಗ ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ಮೇಸ್ತ್ರಿ ಕೆಲಸ ಮಾಡ್ತಾರೆ ರಿಕ್ಷಾ ಡ್ರೈವರಾಗಿ ಆ ಒಂದು ಕನಿಷ್ಠ ವೇತನದಲ್ಲಿ ದುಡಿತಾರೆ ಅಲ್ವಾ ಅವರು ದಿನಕ್ಕೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ದುಡಿತಾರೆ ಆದರೂ ಕೂಡ ಅವ್ರಿಗೆ ಪಾಲಿಗೆ ಹಣ ಹಣಕಾಸು ಸ್ವಲ್ಪನೇ ಬರುತ್ತೆ ಒಂದು ಸಾವಿರ ಒಂದೂವರೆ ಸಾವಿರ ಕೆಲವರಿಗೆ ಏಳ್ನೂರು ರೂಪಾಯಿ ಅಷ್ಟೇ ಬರುತ್ತೆ ಅದಕ್ಕಿಂತ ಜ ಹಾಗಾದರೆ ಕಷ್ಟಪಡಿದ್ರೆ ಹಿಂದಿನ ಮಹತ್ವ ಏನಿದೆ ಅಲ್ವಾ ಇದು ವಿಷಯ ಓಕೆ ಕಷ್ಟ ಕಷ್ಟ ಹಾಗಾದ್ರೆ ಯಾಕೆ ಅವ್ರಿಗೆ ಕೋಟ್ಯಾಧೀಶರ ಆಗಿಲ್ಲ ಅವರು ಯಾಕೆ ಅವರಿಗೆ ಪ್ರಾಸ್ಪರಿಟಿ ಬಂದಿಲ್ಲ ಯಾಕೆ ಇನ್ನೂ ಕಷ್ಟದಲ್ಲೇ ಇದ್ದಾರೆ ಯಾಕೆ ಅವರಿಗೆ ಮನೆ ಆಗಿಲ್ಲ ಅಥವಾ ಮನೆಯಲ್ಲಿ ಯಾಕೆ ಸುಖ ಇಲ್ಲ ಅಥವಾ ಯಾಕೆ ಅವರು ಓದಾಡ್ತಾ ಇರ್ತಾರೆ ಎಲ್ಲ ರೀತಿಯಲ್ಲ ಹಾಗಾದರೆ ಕಷ್ಟಪಡಿದ್ರೆ ವ್ಯಾಖ್ಯಾನ ಏನಿದೆ ಇದು ಗೊತ್ತಿಲ್ಲ ನಮಗೆ ರೈಟಾ ಕಷ್ಟಪಡಿದ್ರೆ ವ್ಯಾಖ್ಯಾನ ಹಾಗಾದರೆ ಅಲ್ವಾ ಈಗ ನಾನೀಗ ಜ್ಯೋತಿಷ್ಯ ಮಾಡಿದೆ ಏನೋ ನಾನೀಗ ನಾಳೆ ಕಷ್ಟಪಡಬೇಕಪ್ಪ ಯಾರು ಹೇಳ್ತಾರೆ ಗುರು ಹೇಳ್ತಾರೆ ಕಷ್ಟಪಡಬೇಕಾ ಏನು ಮಣ್ಣೂ ಇಲ್ಲಿ ಮಣ್ಣು ಹೋಗ್ತೇನೆ ಪ್ರಾಸ್ಪಿರಿಟಿ ಬರ್ಬೋದ ಅಲ್ಲ ಯಾಕೆ ಕಷ್ಟ ಪಡ್ತಾ ಇದ್ದೀನಪ್ಪ ಪ್ರಾಸ್ಪಿರಿಟಿ ಬರ್ಬೋದಾ ಏನಿದೆ ಅದರ ಲಾಜಿಕ್ ರೈಟ್ ಯಾವಾಗ ಈ ಲಾಜಿಕ ನೀವು ಅರ್ಥ ಮಾಡ್ಕೊಳ್ತೀರಾ ಅವಾಗ ನೋಡಿ ಲೈಫಲ್ಲಿ ಆ ಒಂದು ಸ್ಟೇಟಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಏನಿರ್ತದೆ ಆ ಲಾಜಿಕ್ ಶನಿಯ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಓಕೆ ನಿಮ್ಮ ಹೆಸರು ಹೇಳಿಮ್ಮ ನನ್ನ ಹೆಸರು ಚೇತನ ಅಂತ. ಯಾರ್ ಬಗ್ಗೆ ತಿಳ್ಕೋಬೇಕು ಅಮ್ಮ? ನಾನು ಗಂಗನಂದು ತಿಳ್ಕಬೇಕು ಇರ. ಓಕೆ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಅವರ ಹೆಸರು ರಾಘವೇಂದ್ರ. ಓಕೆ. ಹುಟ್ಟಿದ್ದು ಡಿಸೆಂಬರ್ 20. ಓಕೆ. 1980 ಇಮ್ಮತ್ತೆಳು. ಓಕೆ ಸಮಯ ಹೇಳಿಮ್ಮ. 7 ಗಂಟೆ 65 ಬೆಳಗ್ಗೆ. ಓಕೆ ಹುಟ್ಟಿದ್ದು ಇಲ್ಲಿಮೋರ್. ಅವರು ಹುಟ್ಟಿದ್ದು ಇಲ್ಲಿ ವಮಂಜೂರು. ಓಕೆ ಅಶ್ವಿನ ನಕ್ಷತ್ರ ಮೇಷ ರಾಶಿ ಜಾತಕ ನಮ್ಮ ಇದು. ಹೌದು ಏನ್ ತಿಳ್ಕೊಳ್ಬೇಕಮ್ಮ ಹೇಳ್ಬಿಡಿ ಅಮ್ಮ ಇವ್ರು ಇಲ್ಲಿದ್ದಾರ ವಿದೇಶದಲ್ಲಿದ್ದಾರಾ ಇಲ್ವಾ ಊರಲ್ಲಿ ಆಗುದಿಲ್ಲಮ್ಮ ಊರಲ್ಲಿ ಸುಮ್ಮನೆ ಅಷ್ಟೇ ಪ್ರಯತ್ನ ಮಾಡ್ಬೇಕಷ್ಟೇ ಯಾತೋ ದೂರ ಹೋಗ್ಬೇಕು ಮನೆಯಿಂದ ಯಾತೋ ವಿದೇಶ ಪ್ರಯಾಣ ಮಾಡ್ಬೇಕಮ್ಮ ಅನ್ಯತಾ ಕಷ್ಟ ಜೀವನ ಅಂತ ಉಂಟಮ್ಮ ಗ್ರೋತ್ರುದಿಲ್ಲ ಅಂತೊಂಡ್ರೆ ಏನೋ ಅಭಿವೃದ್ಧಿ ಬರ್ಬೇಕಮ್ಮ ಬರ್ಲಿಕ್ಕೆ ಬಿಡುದಿಲ್ಲ ಕಾರ್ಯಕ್ಷೇತ್ರ ಯಾವಾಗಲೂ ಅಂತ ಇಂಡಿಕೇಶನ್ ಉಂಟು ಅದು ಬಂದೇ ಬರ್ತದ ಏನು ಮಾಡಕ ನಾನು ಹೇಳ್ತೀನಿ ಅವ್ರಿಗೆ ನೋಡಿ ನಿಮಗೆ ಎರಡು ರೆಮಿಡಿಸ್ ಹೇಳ್ತೇನೆ ಯಾತೋ ಮನೆಯಿಂದ ದೂರ ಹೋಗ್ಲಿಕ್ಕೆ ಹೇಳಿ ಅಥವಾ ಬಾಂಬೆ ಅಥವಾ ಬ್ಯಾಂಗ್ಳೂರ್ ಅಥವಾ ವಿದೇಶ ಓಕೆ ಇದು ಓಕೆ ಎರಡನೇ ರೆಮಿಡಿ ಏನುಂಟು ನೀವೇನಾದ್ರೂ ಮನೆ ಮಾಡಿದ್ರು ಮಾಡಿದೆ ಫೋರ್ಗೆ ನಾಲ್ಕನೇ ಮಾಳಿಗೆಗೆ ಶಿಫ್ಟ್ ಆಗ್ಲಿಕ್ಕೆ ಹೇಳಿ ಆಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತಮ್ಮ ಅನ್ಯತ ಈ ಜಾತಕ ತುಂಬಾ ಸುಲಭ ಕೆಲಸ ಮಾಡಲ್ಲಮ್ಮ ಏನಮ್ಮ ಏನು ಸ್ವಂತ ಮನೆ ಓಕೆ ಅದು ಮೇಲ್ಗಡೆ ಉಂಟಮ್ಮ ಅದರಲ್ಲಿ ಮಾಳಿಗೆ ಉಂಟಮ್ಮ ಫ್ಲೋರ್ ಅಲ್ಲಿ ಇರುತ್ತಾನೆ ಅದು ಆಗುದಿಲ್ಲಮ್ಮ ಸೊ ಆಗುದಿಲ್ಲ ಸೊ ಅದಕ್ಕೋಸ್ಕರ ದೂರ ಹೋಗುವಂತ ಕೆಲಸವನ್ನ ರಾಘವೇಂದ್ರ ಅವರು ಮಾಡಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಇಲ್ಲ ಅಂದ್ರೆ ಆಗುದಿಲ್ಲ ತಾಯಿ ಇದು ಜಾತಕ ತುಂಬಾ ಸುಲಭ ಅಲ್ಲ ಸ್ವಲ್ಪ ನೋಡಿ ಅಲ್ಲಿ ಏನಾಗುತ್ತೆ ನಾಲ್ಕನೇ ಮನೆಯಲ್ಲಿ ಗುರು ಮತ್ತೆ ರಾಹು ಇದ್ದಾರೆ ಗುರು ಇರುವುದು ಪರವಾಗಿಲ್ಲ ರಾಹು ಇರುವುದು ಒಳ್ಳೆ ಲಕ್ಷಣ ಅಲ್ಲ ಯಾಕಂದ್ರೆ ಅದು ಭೂಮಿ ವಿಚಾರ ಮನೆ ವಿಚಾರ ಪ್ರಗತಿ ವಿಚಾರ ಕೆಲಸದ ವಿಚಾರ ಮೇ ಬಿ ಅದು ಜಾಸ್ತಿನೇ ತೊಂದರೆ ಕೆಟ್ಟು ಮಾಡ್ತೇನೆ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಏನಮ್ಮ

ಅಮ್ಮ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಿಸ್ಕೊಳ್ಳಿಮ್ಮ ಮೊದಲನೇದಾಗಿ ನಾನು ಇಷ್ಟೇ ಹೇಳ್ತೇನೆ ನಿಮ್ಮ ಕರೆ ಇರುವಂಥದ್ದು ಕೆಲಸದಲ್ಲಿ ತೊಂದರೆ ಅಂತ ರೈಟಾ ಆರೋಗ್ಯದ ವಿಚಾರ ಸೆಕೆಂಡರಿ ಅಮ್ಮ ಓಕೆನಾ ಕೆಲಸ ಸರಿ ಇದ್ದರೆ ಆರೋಗ್ಯ ಕೂಡ ಸರಿ ಇರ್ತದೆ ಇಲ್ಲಾಂದರೆ ಕೆಲಸದಲ್ಲಿ ಟೆನ್ಷನ್ ತಗೊಂಡು ಆರೋಗ್ಯ ಕೂಡ ಕೆಟ್ಟೋಗುತ್ತೆ ತಾಯಿ ಯಾ ಈಗ ಅವ್ರಿಗೇನಾಗುತ್ತೆ ಚಂದ್ರ ದೇಶ ನೋಡಿ ಚಂದ್ರ ಬಂದು ಅಷ್ಟಮಾಧಿಪತಿ ಅಷ್ಟು ಸುಲಭ ಅಂತ ಕಂಡಿದ್ದಲ್ಲ ಮಕ್ಕಳ ವಿಚಾರದಲ್ಲಿ ಚಿಂತೆ ಅಂತೂ ಬರುತ್ತೆ ಮನೆ ವಿಚಾರದಲ್ಲಿ ಚಿಂತೆ ಬರುತ್ತೆ ನೋಡಿ ಮನೆ ವಿಚಾರದಲ್ಲಿ ಭಾಳಷ್ಟು ಚಿಂತೆಯನ್ನು ಮಾಡ್ಕೊಳ್ತಾರಂಥ ಇಂಡಿಕೇಶನ್ ಉಂಟಮ್ಮ ಬಿ ಕ್ಯಾರ್ ತುಂಬ ಕೇರ್ಫುಲ್ ಆಗಿರಬೇಕು ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಳ್ಳಿ ಮೊದಲೇ ಅವರು ರಾಘವೇಂದ್ರ ಅಂತ ಹೆಸರು ಇಟ್ಕೊಂಡಿದ್ದೆ ಸೊ ರಾಘವೇಂದ್ರ ಸ್ವಾಮಿ ಹೋಗಬೇಕು ಅಲ್ವಾ ರಾಘವೇಂದ್ರ ಸ್ವಾಮಿಯ ಮಂತ್ರ ಜಪ ಮಾಡಬೇಕು ರಾಘವೇಂದ್ರ ಸ್ವಾಮಿಯ ಸೇವೆ ಮಾಡಬೇಕು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಆಗ ಹೋಗಿ ಒಳ್ಳೆ ರಿಸಲ್ಟ್ವರಿಗೆ ಸ್ಟಾರ್ಟ್ ಆಗುತ್ತಮ್ಮ ಅವರು ತುಂಬಾ ಚೆನ್ನಾಗಿರ್ತಾರೆ ಅಂತ ಒಂದು ಇಂಡಿಕೇಶನ್ ಅಂತ ಅಷ್ಟಂತು ಮಾಡ್ಕೊಳ್ಳಿ ಕೇಳಿ ಖಂಡಿತ ಒಳ್ಳೆದಾಗ್ಲಿ ತಾಯಿ ರೈಟಾ ಎಸ್ ಹೋಗ್ಬಾರ ನಿಮ್ಮ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ಬಂದ ಸೊ ನಮ್ಮ ಅಲ್ವಾ ಕನ್ಯಾ ಲಗ್ನಕ್ಕೆ ಅದು ಯಾರಿಗೂ ಕೂಡ ಅಲ್ವಾ ನೋಡಿ ಈಗ ಕೆಲಸದ ವಿಚಾರ ಅಲ್ವಾ ನೋಡಿ ಏನಾಗುತ್ತೆ ಏನಪ್ಪ ಕಷ್ಟಪಟ್ಟರೆಲ್ಲ ಒಳ್ಳೇದಾಗುತ್ತೆ ಹಾಗೆ ಆಗುತ್ತೆ ಏನೋ ಹಾಗೆ ಆಗುತ್ತಾ ಇದು ವಿಷಯ ಅಲ್ವಾ ಯಾವತ್ತಾದರೂ ಯೋಚನೆ ಮಾಡಿದಿರ ಕಷ್ಟಪಡಬೇಕು ಕಷ್ಟಪಡಬೇಕು ಏನಪ್ಪ ಕಷ್ಟಪಡುವುದಂದರೆ ಏನು ಅದರ ವ್ಯಾಖ್ಯಾನ ಏನು ಕಷ್ಟಪಡೋದಂದ್ರೆ ಅಲ್ವಾ ಯಾಕೆ ಕಷ್ಟಪಡಬೇಕು ರೈಟ ಕಷ್ಟಪಡೋದಂದರೆ ಏನು ಅಲ್ವಾ ಯಾಕೆ ಇಷ್ಟ ಸಿಗೋದಿಲ್ಲ ಅಲ್ವಾ ಇಷ್ಟು ಮಂದಿ ಎಲ್ಲ ಕಷ್ಟಪಡ್ತಾ ಇದ್ದಾರೆ ಯಾಕೆ ಅವ್ರು ಕೋಟಿ ಅಧೀಶರಾಗಿಲ್ಲ ಯಾರು ಕಷ್ಟಪಡೋದಿಲ್ಲ ಅವರು ಕೋಟಿ ಅಧೀಶರಾಗಿದ್ದಾರೆ ರೈಟ ಯಾರು ಸ್ಮಾರ್ಟ್ ವರ್ಕ್ ಮಾಡಿದ್ದಾರೆ ಅವರು ಕೋಟಿ ಅಧೀಶರಾಗಿದ್ದಾರೆ ರೈಟಾ ರೈಟ್ ಹಣ ಗಳಿಸಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ಬದುಕು ಕಟ್ಟಿಕೊಂಡಿದ್ದಾರೆ ಮನೆ ಮಾಡಿದ್ದಾರೆ ಎಲ್ಲ ಉಂಟು ಅವರಲ್ಲಿ ಪ್ರಾಸ್ಪರಿಟಿ ಅವರೇನು ಮಣ್ಣು ಹೊರಲಿಕ್ಕೆ ಹೊರಲಿಕ್ಕೆ ಅಂತ ಹೋಗ್ತಾ ಇಲ್ಲ ರಿಕ್ಷಾ ಡ್ರೈವಿಂಗ್ ಅಂತ ಮಾಡ್ತಾ ಇಲ್ಲ ಅಥವಾ ಎಲ್ಲೋ ಮೇಸ್ತ್ರಿ ಕೆಲಸ ಅಂತ ಮಾಡ್ತಾ ಇಲ್ಲ ದಿನದಲ್ಲಿ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾನೇ ಇಲ್ಲ ಹಾಗೆ ಎಲ್ಲಿಂದ ಬಂದು ಪ್ರಾಸ್ಪರಿಟಿ ರೈಟಾ ಇದು ವಿಷಯ ಅಲ್ವ ಹೇಳ್ತೀನಿ ನೋಡಿ ನಿಮ್ಗೆ ಒಂದು ಮಾತು ಹೇಳ್ತೇನೆ ಇದನ್ನು ಸಾಧಾರಣ ಎಲ್ಲರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಸೊ ನಿಮಗೆ ಅದರ ಲಾಜಿಕ್ ಗೊತ್ತಾಗುತ್ತೆ ಆ್ಯಕ್ಚುಲಿ ಹೇಗೆ ಕಷ್ಟಪಡಬೇಕು ನಾವು ಅಂತ ರೈಟಾ ನಾನು ಹೇಳ್ತೀನಿ ನಿಮಗೆ ಭಗವಂತ ಏನು ಮಾಡಿರ್ತಾನೆ ಗೊತ್ತಾ ಪ್ರತಿಯೊಬ್ಬರಿಗೊಂದು ಟ್ಯಾಲೆಂಟನ್ನು ಹಾಕಿ ಕಳಿಸಿರ್ತಾನೆ ಏನೇ ಬೇಕಾದ್ರಲ್ಲಿ ಪರವಾಗಿಲ್ಲ ಯಾವುದೇ ಟ್ಯಾಲೆಂಟ್ ಇರಲಿ ಯಾವುದೇ ಒಂದು ಟ್ಯಾಲೆಂಟ್ ಯಾವುದ್ರಲ್ಲಿ ಯಾವ ಒಂದು ವಿಷಯದಲ್ಲಿ ಬಹಳ ಆಸಕ್ತಿ ಯಾರಿಗಾದ್ರೂ ಪ್ರತಿ ಪ್ರತಿಯೊಬ್ಬರಲ್ಲೂ ಕೂಡ ಇದು ಇರ್ತದೆ ಏನೇ ಇರಲಿ ಬೇಕಾದರೆ ರೈಟಾ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಡಾಕ್ಟರ್ ಅಂತ ಇಟ್ಕೊಳ್ಳೋಣ ಓಕೆ ನಾ ತಂದೆ ತಾಯಿ ಅಪ್ಪ ಒಬ್ಬರು ಇಂಜಿನಿಯರ್ ಒಬ್ಬರು ಡಾಕ್ಟರ್ ಏನೋ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಂತ ಓಕೆ ಈಗ ಅವ್ರು ಹೇಳ್ತಾರೆ ನೀನು ಇಂಜಿನಿಯರ್ ಆಗೋ ಅಂತ ರೈಟಾ ನಿಮಗೆ ಅದು ಇಂಟ್ರೆಸ್ಟ್ ಇರೋಲ್ಲ ನಂಗೆ ಇಂಜಿನಿಯರ್ ಬೇಕಾಗಿಲ್ಲ ಮತ್ತು ಏನು ಮಾಡ್ತೇನೆ ನನಗೆ ಡ್ರಮ್ ಬಡಿದೆ ಅಂದರೆ ತುಂಬ ಇಷ್ಟಪ್ಪ ನಾನು ಡ್ರಮ್ ಬಡಿಲಿಕ್ಕೆ ಹೋಗ್ತೇನೆ ರೈಟಾ ನಾನು ಚೆಂಡೆ ಕಲಿತೇನೆ ಡ್ರಮ್ ಬಡಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ ಸೊ ನೀವು ಕಲಿಸಬೇಕಾಗುತ್ತೆ ರೈಟಾ ಅರ್ಥ ಆಗುತ್ತೆ ನಿಮಗೆ ನೀವು ಅದಕ್ಕೆ ಕಳಿಸಬೇಕಾಗುತ್ತೆ ಅಲ್ಲಿ ಹೋಗಿ ಪ್ರಾಸ್ಪರಿಟಿ ಬರುತ್ತೆ ಅವನಿಗೆ ನಿಮ್ಮ ಇಂಜಿನಿಯರ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಅದು ಹಿಂದಿನ ಕಾಲದಲ್ಲೇ ಆಗೈತಿ ಈಗಂತೂ ಆಗಲ್ಲ ರೈಟ್ ತಾನೆ ಅವ್ನಿಗೆ ಎಲ್ಲ ಬೇಕು ಡ್ರಮ್ ಬಡಿಬೇಕಮ್ಮ ನಾನು ಅಲ್ವಾ ಅಥವಾ ಹಾಡು ಹೇಳ್ತೀನಪ್ಪ ನನಗೆ ಹಾಡು ಕಲಸು ಅಥವಾ ನನಗೆ ಡ್ಯಾನ್ಸ್ ಮಾಡಬೇಕಪ್ಪ ನನಗೆ ಡ್ಯಾನ್ಸ್ ಕಲಸು ಸೊ ಆಗೇನಾಗುತ್ತೆ ಗೊತ್ತಾ ಈಗ ಅವ್ನಿಗೆ ಎಣಿಸ್ಕೊಳ್ಳಿ ಡ್ರಮ್ ಬಡಿಯೋದ್ರಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಬಂತು ಅಂತ ಇಟ್ಕೊಳ್ಳೋಣ ಓಕೆನಾ ಅವ್ನು ಹೇಳ್ತಾನೆ ಅಪ್ಪ ನನಗೆ ಇಂಟ್ರೆಸ್ಟ್ ಉಂಟು ಡ್ರಮ್ ಬಡಿದ್ರು ನನಗೆ ಅದನ್ನು ಕಲಿಸಪ್ಪ ನಾನು ಏನು ಬೇಕಾದ್ರೆ ಮಾಡ್ಕೊಳ್ಳೆ ಹಾಗೆ ಏನಾಗುತ್ತೆ ಗೊತ್ತಾ ಅವನು ಆ ಒಂದು ಆಸಕ್ತಿದಾಯಕವಾದ ಕೆಲಸವನ್ನು ಬೆಳಿಗಿಂದ ಸಂಜೆವರೆಗೂ ಬೇಕಾದರೂ ಮಾಡ್ತಾನೆ ಅವನಿಗೆ ಊಟ ನಿದ್ದೆ ನೋಡೋದು ಮರೆತು ಅಂತ ಅರ್ಥ ಆಯ್ತಾ ಇದು ಕಷ್ಟಪಡೋದು ಈಗ ಸಣ್ಣ ಕ್ಲೂ ಸಿಕ್ಕಿತು ಅಂತ ಇಟ್ಕೊಳ್ಳೋಕೆ ಇದು ಕಷ್ಟಪಡೋದು ಓಕೆನಾ ಬೆಳಿಗ್ಗೆ ಸಂಜೆಯವರೆಗೂ ಕೂತ್ಕೊಂಡು ಡ್ರಮ್ ಬಳಸ್ತಾನೆ ಅದರಲ್ಲಿ ಸರ್ಚ್ ಮಾಡ್ತಾನೆ ಯಾರ್ಯಾರು ಡ್ರಮ್ ಬಾರಿಸೋದು ಬಹಳ ಅಲ್ವಾ ಅದು ಶಿವಮ್ಮಂತವ್ರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಫಾಲೋ ಮಾಡ್ತಾನೆ ಎಲ್ಲ ಮಾಡ್ತಾನೆ ಅದರಲ್ಲಿ ಮೆಹನತ್ ಮಾಡ್ತಾನೆ ಅವನ ಮೇಲೆ ಬರ್ತಾನೆ ಅದರಲ್ಲಿ ಹಣ ಗಳಿಸ್ತಾನೆ ಅದರಲ್ಲಿ ಹೆಸರು ಕೂಡ ಗಳಿಸ್ತಾರೆ ಇದು ವಿಚಾರ ಅರ್ಥ ಆಯ್ತಾ ನಿಮಗೆ ಯಾಕಂದರೆ ಯಾವಾಗ ನೀವೊಂದು ಕಷ್ಟಪಡ್ತೀನಿ ಅಂತ ಹೇಳ್ತೀರಾ ಆಗ ಆ ವಿಚಾರ ಏನುಂಟು ನೀವೇನು ಮಾಡ್ತೀರಾ ಅದು ನಿಮಗೆ ಆಸಕ್ತಿದಾಯಕ ದಾಯಕವಾಗಿರಬೇಕು ಅದನ್ನು ಮಾಡ್ತಾ ಇದ್ರೆ ನಮ್ಮನ್ನು ನಾವೇ ಮರ್ತು ಬಿಡಬೇಕಾಗುತ್ತೆ ನಮ್ಮನ್ನು ಮರ್ತುಬಿಡ್ ಎಲ್ಲಿಯೂ ಹಸಿವಾಗಬಾರ್ದು ಬಾಹಾರಿಕೆ ಆಗಬಾರ್ದು ಏನಾಗ ಯಾಕಂದ್ರೆ ಅದರಲ್ಲೇ ನೀವು ಒಂದು ನಾಲೆಜನ್ನು ಬೆಳೆಸ್ಕೊಳ್ಳಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರ ನನ್ನ ಇಷ್ಟದ ವಿಚಾರ ಅದು ನಾನು ಅದನ್ನ ಇಟ್ಕೊಂಡೆ ಅದರ ಮುಖಾಂತರನೇ ಹಣ ಬರೋದು ಅದರ ಮುಖಾಂತರನೇ ಫೇಮ್ ಆಗೋದು ಅದರ ಮುಖಾಂತರನೇ ನಿಮಗೆ ಪ್ರಾಸ್ಪರಿಟಿ ಬರೋದು ಅಲ್ಲಿನೇ ನಿಮಗೆ ಲಕ್ಸುರಿ ಬರೋದು ಸೊ ಯಾವಾಗ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ತೀರ ನೋಡಿ ಲೈಫ್ ಚೆನ್ನಾಗಿರುತ್ತೆ ರೈಟಾ ಓಕೆನಾ ಅದು ಬಿಟ್ಟು ನಿಮಗೆ ಈಗ ನಿಮಗೆ ಭಗವಂತ ಏನೋ ಟ್ಯಾಲೆಂಟ್ ಹಾಕಿ ಕಳಿಸಿದೆ ಅದು ಬಿಟ್ಟು ಉಲ್ಟ ಏನೋ ಕೆಲಸ ಅಂತ ಪ್ರಾಬ್ಲಮ್ ಆಗುತ್ತೆ ಸೊ ಭಗವಾನ್ ಶ್ರೀಕೃಷ್ಣ ಏನು ಹೇಳಿದೇನೆ ಇದರಲ್ಲಿ ಆ ಭಗವದ್ಗೀತೆಯಲ್ಲಿ ಸ್ವಭಾವದಲ್ಲಿರುವಂತಂದರೆ ನಿನ್ನ ಭಾವ ಏನುಂಟು ನಾನೇನು ಭಾವ ಹಾಕಿ ಕಳಿಸಿದ್ದೇನೆ ನಿನಗೆ ಸೊ ಅದರಲ್ಲಿ ಇರು ನೀನು ಪರಭಾವಕ್ಕೆ ಒಳಗಾಗಬೇಡ ಪರಭಾವಕ್ಕೆ ಒಳಗಾದರೆ ನೀನು ತೊಂದರೆ ಒಳಗಾಗ್ತೀಯ ಪ್ರಾಬ್ಲಮ್ ಆಗುವುದು ಅಲ್ಲಿಯೇ ಅಲ್ವಾ ಯಾವಾಗ ನಿಮಗೆ ಈ ಮಾವಿನ ಹಣ್ಣು ಇರ್ತದ್ದು ಮಾವಿನ ಹಣ್ಣು ಮಾವಿನ ಹಣ್ಣು ಅದು ಗೇರು ಹಣ್ಣು ಆಗಲಿಕ್ಕೆ ಪ್ರಯತ್ನ ಮಾಡ್ರೆ ಅದು ಆಗುವುದೇ ಇಲ್ಲ ಅದು ಯಾವುದೇ ಕಾರಣ ಮಾವಿನ ಹಣ್ಣು ಆಗಿ ಮಾವಿನ ಹಣ್ಣು ಗೇರು ಹಣ್ಣು ಆಗೋದಿಲ್ಲ ಹಾಗಲ್ಲ ಕಾಯಿ ಆಗಬೇಕಾಗೋದಿಲ್ಲ ಓಕೆನಾ ಅದೇ ರೀತಿ ನೀವು ನೀವು ನೀವೇ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಾದರೂ ನೀವೇ ಅದನ್ನು ಎಷ್ಟು ಬೇಕಾದರೂ ಇಷ್ಟಪಟ್ಟು ನೀವು ಮಾಡ್ಬೋದೇ ಹೊರತು ಬೇರೆ ಮಾಡೋಕ್ಕೆ ನಿಮ್ಮಿಂದ ಆಗೋಲ್ಲ ಯಾರಿಗಾದರೂ ಕೂಡ ಅಷ್ಟೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಇದು ಮಂಗಳೂರಿಂದ ಓಕೆ ವಿಶ್ವಾಸ ಓಕೆ ಇದು ಕೇಳಲಿಕ್ಕೆ ಇತ್ತು ಮನೆ ಕಟ್ಟೋ ಯೋಗ ಏರಿಯಾ ಹಾಂ ಓಕೆ ಓಕೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಹೇಳಿ ಸರ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಓಕೆ ಸಮಯ ಲೆವೆನ್ ತರ್ಟಿ ಪಿ ಎಮ್ ಓಕೆ ಹುಟ್ಟಿದ್ದಲ್ಲಿ ಸರ್ ತಾವು ಇಲ್ಲೇ ಮಂಗಳೂರು ಮಂಗಳೂರಲ್ಲಿ ಟು ನಿಮ್ಮ ಹೆಸರೇ ಒಂದು ಒಮ್ಮೆ ರಿಪೀಟ್ ಮಾಡಿ ವಿಶ್ವ ವಿಶ್ವಾಸ ಓಕೆ ವಿಶ್ವಾಸದಲ್ಲಿರಬೇಕಾಗುತ್ತೆ ರೈಟ್ ಓಕೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿಥುನ ಲಗ್ನ ಜಾತಕ ರೈಟ್ ತಾನೆ ಓಕೆ ಈಗ ಮಿಥುಲ್ ಲಗ್ನ ರಿಸಲ್ಟ್ ಬರ್ತಾ ಅಂತ ಗೊತ್ತಿಲ್ಲ ನೋಡೋಣ ನೀವು ಮನೆ ಕಟ್ಟುವಂಥ ಯೋಗದ ಬಗ್ಗೆ ಮಾತಾಡಿದ್ರಿ ಮನೆ ಕಟ್ಟುವಂಥ ಯೋಗ ಇದೆಯಲ್ವ ಸರ್ ನಿಮಗೆ ಬುಧ ದೇಶ ಸ್ಟಾರ್ಟ್ ಆಗಿದೆ ಬುಧ ದೇಶದಲ್ಲಿ ಮನೆ ಕಟ್ಟುವಂಥ ಯೋಗ ಅಂತ ಬರುತ್ತೆ ಬುಧ ದೇಶದಲ್ಲಿ ನೋಡಿ ಬುಧ ದೇಶದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರ ಎಲ್ಲ ತೊಂದರೆ ಆಗುತ್ತೆ ಆಯ್ತಾ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು ಇಲ್ಲಾಂದರೆ ನಿಮಗೆ ಹಣಕಾಸಿನ ವಿಚಾರನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಬಟ್ ಮನೆ ಕಟ್ಟುವಂಥ ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಿಮ್ಮ ಮನೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಟ್ ಮನೆ ಆಗಬೇಕಾದ್ರೆ ಅದಕ್ಕೆ ಯಾರ ಸಪೋರ್ಟ್ ಬೇಕು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸಪೋರ್ಟ್ ಬೇಕು ಸರ್ ಅವರ ಸಪೋರ್ಟ್ ಸಪೋರ್ಟನ್ನು ಪಡ್ಕೊಳ್ಳಿ ಅಥವಾ ತಾಯಿಯ ಜಾಗ ಇದ್ದರೆ ಅಥವಾ ತಾಯಿಯ ಸಪೋರ್ಟ್ ಅಥವಾ ನಿಮ್ಮ ಪಾರ್ಟ್ನರ್ನ ಸಪೋರ್ಟ್ ಈ ಸಪೋರ್ಟನ್ನು ಪಡ್ಕೊಂಡು ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಕ್ರಿಯೇಟ್ ಆಗಿದೆ ಖಂಡಿತ ಅದರಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದ್ರೆ ಎಂಜಾಯ್ ಮಾಡಿದರೆ ಒಳ್ಳೆಯದಾಗಲಿ ಸರ್ ಓಕೆನಾ ಓಕೆ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಸೊ ಅರ್ಥ ಇದೆ ನಿಮಗೆ ಸೊ ಇದು ಕಷ್ಟ ಈಗ ಎಣಿಸ್ಕೊಳ್ಳಿ ಈಗ ನಾನು ಓಕೆ ನಾನು ಸಾಧಾರಣ ನನ್ನ ನಲವತ್ತನೇ ವಯಸ್ಸಿನ ನಲ್ವತ್ತು ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿ ಅಂದರೆ ಮೂವತ್ತೊಂಬತ್ತನೇ ವಯಸ್ಸು ಬಹಳಷ್ಟು ಕಷ್ಟಪಟ್ಟಿದೆ ಬಹಳಷ್ಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ವಿಪರೀತ ರೈಟಾ ಕಷ್ಟಪಟ್ಟು ಕಷ್ಟಪಟ್ಟು ಆಗಿದ್ದು ಏನೂ ಇಲ್ಲ ಕಷ್ಟಪಟ್ಟದ್ದೇ ಬಂತು ದಿನದಲ್ಲಿ ಹನ್ನೆರಡು ಗಂಟೆ ಕೆಲಸ ಹದಿನಾಲ್ಕು ಗಂಟೆ ಕೆಲಸ ಅದೇ ಮಾಡಿದ್ದು ಬೇರೇನಂತೂ ಬಂದಿಲ್ಲ ನಮಗೆ ರೈಟಾ ಅದೇ ನಲವತ್ತು ಬಂದ ನಂತರ ಜ್ಯೋತಿಷ್ಯದ ಫೀಲ್ಡ್ಗೆ ನನಗೆ ಆಲ್ರೆಡಿ ಜ್ಯೋತಿಷ ಗೊತ್ತಿತ್ತು ರೈಟಾ ನನಗೆ ಚಿಕ್ಕಂದಿಗೆ ಹುಚ್ಚು ಇರೋದನ್ನು ಅದನ್ನು ಇದೆ ಇದು ವಿಷಯ ಬೇರೆ ಬಟ್ ಅದನ್ನು ಪ್ರೊಫೆಷನ್ ಮಾಡಿಕೊಂಡೆ ಪ್ರೊಫೆಷನ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರ ಮೇಲೆ ಏನಾಯಿತು ಈಗ ಅದನ್ನು ಸ್ಟಡಿ ಈಗ ಎಣಿಸ್ಕೊಳ್ಳಿ ಈಗ ಸಮೇತ ನಾನು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಇದ್ದರೆ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಅದರ ಮುಂದೆ ಕೂತ್ಕೊಳ್ತೇನೆ ಒಂದಷ್ಟು ಸ್ಟಡಿ ಮಾಡ್ತಾ ಇರ್ತೇನೆ ಎಲ್ಲ ರೀತಿಯಲ್ಲಿ ಕೂಡ ರೈಟಾ ಸೊ ನನಗೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲಲ್ವಾ ನೋಡೋರಿಗೆ ಕಷ್ಟಪಡ್ತಾನೆ ಒಂದು ರೈಟಾ ಬಟ್ ನನಗಂತೂ ಕಷ್ಟ ಅಂತ ಅನಿಸೋದಿಲ್ಲ ಅನಿಸೋದಿಲ್ಲಲ್ವ ಪ್ರತಿದಿನ ಪ್ರತಿದಿನ ಈ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಅಲ್ವಾ ಬೆಳಿಗ್ಗಿಂದ ಸಂಜೆವರೆಗೆ ಅದರ ಎದುರು ಕೂತ್ರು ಕೂಡ ನಮಗೆ ಸುಸ್ತಂತೂ ಆಗೋದಿಲ್ಲ ಊಟ ನಿದ್ದೆ ಬೇಕಾಗಿಲ್ಲ ಯಾವುದು ಕೂಡ ಯಾಕಂದರೆ ನಮ್ಮ ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು ನಾವು ಏನೂ ಮಾಡುವ ಹಾಗಿಲ್ಲ ರೈಟಾ ಅದೇ ರೀತಿ ಸಂಜೆ ಈಗ ಇಲ್ಲಿ ಪ್ರೋಗ್ರಾಮ್ ಕೊಟ್ಟು ಹೋಗ್ತೇನೆ ಈಗ ಆನಂತರ ಸಂಜೆ ಏಳರಿಂದ ಒಂಬತ್ತು ಗಂಟೆ ಎರಡು ಗಂಟೆ ನನ್ನ ಆನ್ಲೈನ್ ಕ್ಲಾಸ್ ಇರ್ತದೆ ಅದನ್ನು ಯಾವತ್ತೂ ಮಿಸ್ ಮಾಡಿಕೊಳ್ಳಲ್ಲ ನಾನು ಯಾವತ್ತೂ ವಾರದಲ್ಲಿ ಯಾವುದೇ ದಿನ ಮಿಸ್ ಮಾಡ್ಕೊಳಕ್ಕೆ ನಾನಂತೂ ಇಷ್ಟಪಡಲ್ಲ ಯಾಕಂದರೆ ನನ್ನ ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು ರೈಟ್ ಯಾಕಂದರೆ ನನಗೆ ಅದರಲ್ಲೇ ಪ್ರಾಸ್ಪರಿಟಿ ಬರಬೇಕು ಅದರಲ್ಲೇ ನನ್ನ ಆಗಬೇಕು ಅದರಲ್ಲೇ ನನಗೆ ಲಗ್ಸುರಿ ಬರಬೇಕು ಎಲ್ಲರೂ ಕೂಡ ಅದರಲ್ಲಿ ಬರಬೇಕು ನಾನು ಅದನ್ನು ಮಿಸ್ ಮಾಡೋ ಹಾಗಾದ್ರೆ ಅದು ಕಷ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ ನಾವು ಇಷ್ಟಪಟ್ಟು ಮಾಡುವ ಇಷ್ಟಪಟ್ಟು ಮಾಡೋದ್ರಲ್ಲಿ ಕಷ್ಟಪಟ್ಟು ಮಾಡಿದಾಗ ಚೆನ್ನಾಗಿ ಕೆಲಸ ಮಾಡ್ತೀವಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ ಅದರಲ್ಲೇ ಹೋಗಬೇಕು ಸ್ವಭಾವದಲ್ಲಿರಬೇಕು ಪರಭಾವಕ್ಕೆ ಒಳಗಾಗಬಾರ್ದು ಅವನೊಂದು ಹೋಟೆಲ್ ನಡೆಸ್ತಾ ಇದ್ದಾನೆ ನಾನು ಹೋಗಿ ನಡೆಸ್ತಾನೆ ಅಥವಾ ಫೈಲೂರ್ ಆಗ್ತೀರಾ ನೀವು ನಿಮ್ಮಿಂದ ಆಗದ ಕೆಲಸ ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅವನಾಗಿದ್ದಾನೆ ಅದು ಅವನ ವಿಚಾರ ಬೇರೆ ಅವನಿಗೆ ಗೊತ್ತಿದೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಹೋಗ್ತಾನೆ ಅದು ಓಕೆ ನೋಡೌಟ್ ರೈಟಾ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಆ ಬಹಳ ಚೆನ್ನಾಗಿರೋದು ಓಕೆ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಅಲ್ವಾ ನೀವು ಹೇಳ್ತಿರಲ್ಲ ಕಷ್ಟಪಡಬೇಕು ಕಷ್ಟಪಡ ಕಷ್ಟಪಟ್ಟು ಪಡುವುದು ಹೇಗೆ ಕಷ್ಟಪಡುವುದು ಕಷ್ಟಪಟ್ಟವರು ಯಾಕೆ ಮತ್ತೆ ಕೋಟಿ ಅಧೀರಾಗಿಲ್ಲ ಇಷ್ಟೋರಿಗೆ ಯಾಕೆ ಇನ್ನೂ ಕೂಡ ಕಷ್ಟಪಡ್ತಾನೆ ಇದ್ದಾರೆ ರೈಟ್ ಓಕೆ ನಾ ಒಂದೆರಡು ಸಾವಿರ ರೂಪಾಯಿ ದಿನಕ್ಕೆ ಕಮಾಯಿಸಿದ್ರು ಕೂಡ ಅವ್ರಿಗೆ ಯಾಕೆ ಪ್ರಾಸ್ಪರಿಟಿಟಿಟಿಟಿಟಿ ಬಂದಿಲ್ಲ ಯಾಕೆ ಆ ಲೆವೆಲ್ಗೆ ಹೋಗಲಿಲ್ಲ ಅವರೇ ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡು ತಿರುತ್ತಾ ಇಲ್ಲ ಯಾರು ಕಷ್ಟಪಡ್ದವರು ಯಾಕೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮೆರೀತಾ ಇದ್ದಾರೆ ಈಗ ಅರ್ಥ ಆಯ್ತಾ ಯಾವುದು ಇಂಟ್ರೆಸ್ಟ್ ಅಂತ ರೈಟಾಗಿ ಗೊತ್ತಾಯ್ತಾ ನಿಮಗೆ ಹಾಗಾದ್ರೆ ನಿಮ್ಮಲ್ಲಿ ಕೂಡ ಒಂದು ಒಂದು ಟ್ಯಾಲೆಂಟನ್ನು ಭಗವಂತ ಹಾಕಿ ಕಳಿಸಿರ್ಬೋದಲ್ಲ ಬಲೆ ತೋಟ ಮಾಡೋದೇ ಇರ್ಬೋದು ಬೇಕು ಅದನ್ನು ಮಾಡಿ ನೋಡಿ ಅಲ್ವ ಕೆಲವರಿಗೆಲ್ಲ ತೋಟ ಮಾಡೋದ್ರಲ್ಲಿ ತುಂಬ ಇಷ್ಟ ಹೋಗ್ತಾರೆ ಅವರು ಅವರನ್ನೇ ಅವರು ಮರೆತು ಬಿಡ್ತಾರೆ ತೋಟ ತೋಟದಲ್ಲಿ ಒಳಗೆ ಹೋದರೆ ಮುಗಿತವ್ರಿಗೆ ರೈಟಾ ಅಂಥ ಪರಿಸ್ಥಿತಿ ರೈಟಾ ನೋಡಿ ಯಾವ ಕೆಲಸವನ್ನು ಮಾಡಿದಾಗ ನಮ್ಮನ್ನು ನಾವೇ ಮರೆತು ಬಿಡ್ತೇವೆ ಊಟ ನಿದ್ದೆಯ ಅರಿವೇ ಇರುವುದಿಲ್ಲ ಅದು ನಿಮಗೆ ಪ್ರಾಸ್ಪರಿಟಿ ಕೊಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾವ ಕೆಲಸವನ್ನು ಫೋರ್ಸ್ಫುಲ್ಲಾಗಿ ಮಾಡ್ತೇವೆ ತಂದೆಯ ಒತ್ತಾಯಕ್ಕೆ ಮಾಡ್ತೇವೆ ತಾಯಿಯ ಒತ್ತಾಯಕ್ಕೆ ಮಾಡ್ತೇವೆ ಅದು ಪ್ರಾಸ್ಪರಿಟಿ ಕೊಡಲ್ಲ ಅದು ಆಗುವುದಿಲ್ಲ ಆಗದಂತೆ ಯಾಕಂದರೆ ನೀವು ಎಷ್ಟು ಬಲವಂತ ಮಾಡ್ಬೋದು ನಿಮ್ಮನ್ನು ಎಷ್ಟು ಫೋರ್ಸ್ ಫೋರ್ಸ್ಫುಲ್ಲಾಗಿ ಮಾಡ್ಬೋದು ಎಷ್ಟು ನಿಮ್ಮನ್ನು ಪುಷ್ ಮಾಡೋದು ಅದು ಆಗದಂಥ ವಿಚಾರ ಅಂತೇಳಿ ರೈಟ್ ತಾನೇ ಓಕೆನಾ ಸೊ ಈಗೇನು ಮಾಡೋಣ ನಮ್ಮ ಆಫೀಸ್ ಓಪನ್ ಆಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಮಂಗಳೂರು ವಿಲಾಸವನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಒನ್ ತಿಂಗ್ ಒಂದು ನೆನ್ಪಿಟ್ಕೊಳ್ಳಿ ಇವತ್ತು ಮಂಗಳೂರಲ್ಲಿ ನಾನು ಇರುವುದಿಲ್ಲ ಯಾಕಂದ್ರೆ ತುಂಬಾ ಮಳೆ ಯಾರು ಬರೋದಿಲ್ಲ ಸುಮ್ಮನೆ ಟೆನ್ಷನ್ ಬೇಡ ಅಂತ ಇವತ್ತು ನಾಳೆ ಇರ್ತೇನೆ ಓಕೆ ನಾ ನಾಳೆ ಮಂಗಳೂರು ಮಂಗಳೂರು ಕಚೇರಿಯಲ್ಲಿ ನಾಳೆ ಇರ್ತೇನೆ ಮಂಗಳೂರು ಆದಿತ್ಯ ಅವರ ದಿವಸ ಬಂದು ಭೇಟಿ ಮಾಡೋದು ಪರವಾಗಿಲ್ಲ ಕರೆಯಲ್ಲಿದ್ದಾರೆ ಜಸ್ಟ್ ಒಂದು ಒಂದು ನಿಮಿಷ ಮಾತಾಡಿಸ್ಬಿಡೋಣ ಹಲೋ ಹಲೋ ಓಕೆ ಅವರು ಎಲ್ಲೋ ಹೋದ್ರೆ ಈಗ ಮಳೆ ಬರ್ತಾ ಉಂಟು ಪರವಾಗಿಲ್ಲ ಓಕೆ ಹಾಗಾದರೆ ಕಷ್ಟಪಡೋದ್ರೆ ಹಿಂದಿನ ರಹಸ್ಯ ಅರ್ಥ ಆಯಿತು ಅಂತ ಸೊ ನಿಮಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಉಂಟು ದಯವಿಟ್ಟು ಅದರಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡ್ತೀರ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಈಗ ಸಚಿನ್ ತೆಂಡೂಲ್ಕರ್ ಅವರು ಟೆಂತ್ ಫೇಲ್ ಆಗಿದ್ರು ಕೂಡ ಅವ್ರಿಗೆ ಆಸಕ್ತಿ ಇದ್ದು ಕ್ರಿಕೆಟಲ್ಲಿ ಹೇಗೆ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಿಟ್ಟರು ಅವರು ರೈಟ್ ಹೇಗೆ ಕ್ರಿಕೆಟ್ ದೇವರಾಗಿಬಿಟ್ರು ದೇವರಾಗಿಬಿಟ್ರು ತಾನೇ ಯಾಕೆ ಯಾಕಂದರೆ ಆಸಕ್ತಿದಾಯಕ ವಿಚಾರ ಅವರು ಬ್ಯಾಟ್ ಹಿಡಿದ್ರೆ ಸಾಕು ಅವರನ್ನೇ ಅವರು ಮರ್ತು ಬಿಡ್ತಾಯಿದ್ರು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಊಟನೂ ಬೇಕಾಗಿಲ್ಲ ನಿದ್ದೇನೂ ಬೇಕಾಗಿಲ್ಲ ರೈಟ್ ಅದು ಆಡ್ತಾ ಇರಬೇಕು ಆಡ್ತಾ ಇರಬೇಕು ಓಕೆನಾ ಸೊ ಎ ಯಾವುದನ್ನು ಮಾಡಿದಾಗ ಯಾವ ಒಂದು ಕೆಲಸವನ್ನು ಮಾಡಿದಾಗ ನಮ್ಮನ್ನು ನಾವೇ ಮರ್ತು ಬಿಡ್ತೇವೆ ನಮಗೆ ಅದರ ಪರಿವೇನೇ ಇರುವುದಿಲ್ಲ ಎಷ್ಟೇ ಹೊತ್ತಾದರೂ ಗೊತ್ತೇ ಆಗೋದಿಲ್ಲ ಎಷ್ಟು ಹೊತ್ತಾಯಿತು ಅಂತ ಸೊ ಅಲ್ಲಿ ನಿಮಗೆ ಅಚೀವ್ಮೆಂಟ್ ಅಲ್ಲಿ ನಿಮಗೆ ಸಕ್ಸಸ್ ಅಲ್ಲಿ ನಿಮಗೆ ಆ ಒಂದು ಸ್ಟೇಟಸ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ರಿಲೇಷನ್ಶಿಪ್ ಬರುತ್ತೆ ನಿಮಗೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಸುಮ್ಮನೆ ಹುಡುಗಿಯರ ಶಾಪ ಪಡ್ಕೊಳ್ತೀರ ಅಷ್ಟೇ ಓಕೆನಾ ಅದಕ್ಕೋಸ್ಕರ ಆ ರಿಲೇಷನ್ಶಿಪ್ ಅದೆಲ್ಲ ಸ್ವಲ್ಪ ಪಕ್ಕದಲ್ಲಿ ಇರಬೇಕಾಗುತ್ತೆ ಆನಂತರ ನಿಮಗೆ ಕನ್ಯಾ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ಏನು ಒಳ್ಳೆ ಪೀರಿಯಡ್ ನಾ ನಾನ ಕನ್ಯಾ ಲಗ್ನ ತರ್ಟಿ ಟು ತರ್ಟಿ ನೈನ್ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಪೀರಿಯಡ್ ಅದು ಅಲ್ವ ಎಲ್ಲ ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ ಇನ್ಸಲ್ಟ್ ಆಗುತ್ತೆ ತುಂಬ ಜನ ಇನ್ಸಲ್ಟ್ ಮಾಡ್ತಾರೆ ನಿಮ್ಮನ್ನು ತುಂಬ ಕೇಳಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಕೆಲಸ ಫೇಲ್ಯೂರ್ ಆಗುತ್ತೆ ಅಲ್ವಾ ಸಾಲದಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಇದೆಲ್ಲ ಇರ್ತದೆ ಕನ್ಯಾಲಗ್ನದವ್ರಿಗೆ ತರ್ಟಿ ಟು ತರ್ಟಿ ನೈನ್ ಅದೇ ರೀತಿ ಅದು ಕನ್ಯಾ ಲಗ್ನದವರು ಹೆಂಗಸಾಗಿದ್ರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಕೆಲವೊಂದು ಬಾರಿ ನಿಮಗೆ ಕೆಲಸಂತೂ ಇರುತ್ತೆ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ನಿಮ್ಮಿಂದಂತೂ ಆಗೋದಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಗಿರ್ತದೆ ರೈಟ್ ಓಕೆ ಬಟ್ ಫೋರ್ಟಿ ಟು ಫೋರ್ಟಿ ನೈನ್ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ನಲ್ವತ್ತರಿಂದ ನಲವತ್ತೊಂಬತ್ತು ನೀವು ಅಚೀವ್ಮೆಂಟ್ ಮಾಡ್ತೀರಾ ಐವತ್ತರಿಂದ ಐವತ್ತೊಂಬತ್ತು ಅಲ್ಲಿ ನೀವು ಆಗಿರಬೇಕಾಗುತ್ತೆ ಫಿಫ್ಟಿ ಟು ಫಿಫ್ಟಿ ನೈನ್ ಎ ಸೀರೀಸಲ್ಲಿ ಕನ್ಯಾ ಲಗ್ನದವರು ಆ ಹಮ್ ಇರಬಾರ್ದು ಆ ಹಮ್ಮನ್ನು ನೀವು ಬಿಟ್ಟಾಗ ಅಲ್ಲವೊ ನಾನೇ ನನಗೆಲ್ಲ ಗೊತ್ತಿದೆ ನನಗೆಲ್ಲ ವಿದ್ಯೆ ಗೊತ್ತಿದೆ ನಾನೆಲ್ಲ ಕಲ್ತಿದ್ದೇನೆ ನನ್ನಿಂದಲೇ ಎಲ್ಲ ನನ್ನ ಹಾಗೆ ಯಾರೂ ಇಲ್ಲ ಇದು ಬೆಳೆಸ್ಕೊಂಡ್ರೆ ಐವತ್ತರಿಂದ ಐವತ್ತೊಂಬತ್ತು ಮತ್ತು ಜೈಲಿಗೆ ಸೇರಬೇಕಷ್ಟೇ ಓಕೆ ನಾವು ತೋರಿಸಿ ಅರ್ಥ ಮಾಡ್ತೀವಿ ಯಾಕಂದರೆ ನೀವಲ್ಲಿ ಇರುವುದಿಲ್ಲ ಮತ್ತೆ ಓಕೆ ಸೊ ಫಿಫ್ಟಿ ಟು ಫಿಫ್ಟಿ ನೈನಲ್ಲಿ ಈ ಒಂದು ಸಣ್ಣ ಒಂದು ವಿಷಯವನ್ನು ಯಾರು ನಮ್ಮ ಕನ್ಯಾ ಲಗ್ನದವ್ರು ನೆನ್ಪಿಟ್ಕೊಂಡಾಗ ಓಕೆ ಎಲ್ಲ ಪ್ರಾಸ್ಪೈಟ್ ಬರ್ತದೆ ತೊಂದರೆ ಇಲ್ಲ ಓಕೆನಾ ಯಾಕಂದರೆ ಫೋರ್ಟಿ ಅನ್ ನಂತರ ಜೀವನ ಸ್ಟಾರ್ಟ್ ಆಗುತ್ತೆ ನಲ್ವತ್ತರ ನಂತರ ಫೋರ್ಟಿ ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಇಸ್ ದ ಮಚ್ ಬೆಟ್ರ್ ಅಂತ ಹೇಳ್ಬೋದು ಬಟ್ ಫಿಫ್ಟಿ ಟು ಫಿಫ್ಟಿ ನೈನಲ್ಲಿ ಅಹಂಕಾರ ಇರ್ತದೆ ನಾನು ನನ್ನದು ನನ್ನಿಂದ ನಾನೇ ಮಾಡಿದ್ದು ಎಲ್ಲ ಓಕೆ ಸೊ ಇದನ್ನು ಬಿಟ್ಟಾಗ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತಾರೆ ಫೇಮ್ ಬರ್ತದೆ ನಿಮಗೆ ನೇಮ್ ಬರ್ತದೆ ಆ ಮೂಮೆಂಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ನೇಮ್ ಫೇಮ್ ಬೇಕು ತಾನೆ ಎಲ್ಲರಿಗೂ ಕೂಡ ಸೊ ಅಂತ ಪರಿ ಓಕೆ ಹಾಗಾದರೆ ನಿಮಗೆ ಗೊತ್ತಾಯಿತು ನಮ್ಮ ಕನ್ಯಾ ಲಗ್ನದ್ರಿಗೆ ಬುಧ ದೇಶ ಹೇಗಪ್ಪ ಕೆಲಸ ಮಾಡಿದೆ ನೋಡಿ ನೆನ್ಪಿಟ್ಗಳು ಏನಾಗುತ್ತೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಈ ಬ ಈ ಒಂದು ಕನ್ಯಾ ಲಗ್ನ ಈ ವರ್ಷ ತುಂಬ ಚೆನ್ನಾಗಿಲ್ಲ ಆಯಿತಾ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಿಮ್ಮ ಪಾರ್ಟ್ನರ್ಶಿಪ್ ಜೀವನ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ವಿದೇಶ ಪ್ರಯಾಣ ನಿಮ್ಮ ಆರೋಗ್ಯ ನಿಮ್ಮ ಕಿಡ್ನಿ ಆನಂತರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗೋದು ನಿಮ್ಮ ಜೊತೆ ಇದ್ದವ್ರೆ ನಿಮಗೆ ಬ್ಲೇಮ್ ಮಾಡ್ಬೋದು ನಿಮ್ಮ ಜೊತೆ ಇದ್ದವೇ ಮತ್ತೊಂದು ಕಡೆಗೆ ಹೋಗಿ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ ಇದೆಲ್ಲ ವಿಷಯ ಇದ್ದೇ ಇರ್ತದೆ ಅರಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಈ ವರ್ಷ ಎಂಡ್ ಆಗೋದ್ರೊಳಗೆ ಏನಾದರೂ ಒಂದು ಬಾಂಬ್ ಅಂತೂ ಬೀಳುತ್ತೆ ಏನೋ ಪ್ರಾಬ್ಲಮ್ ಅಂತೂ ಆಗಿದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಲಿಲ್ಲ ಮದುವೆ ಜೀವನನೇ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನಿಮ್ಮ ಒಂದು ಹೇಳ್ತಾರೆ ಡಿವೋರ್ಸ್ ಅದು ಇದು ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾ ಮದುವೆ ಮಾಡಬೇಕಾದರೂ ಕೂಡ ತುಂಬ ಜಾಗ್ರತೆ ಮಾಡಿ ಮದುವೆ ಆದವರು ಆದವರು ಕೂಡ ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬ ಒಂದು ಒಳ್ಳೆಯ ಜೀವನ ಕಲಿಯಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ಫೇವರೇಬಲ್ ಆಗುತ್ತೆ ರೈಟಾ ಓಕೆ ಗೊತ್ತಾಯ್ತ ಇನ್ನು ಬಂದ ನಮ್ಮ ಒಂದು ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಕಡೆ ಶನಿದಶೆ ದೇಶ ಸ್ಟಾರ್ಟ್ ಆಯಿತು ಅಂತೇಳಿ ಶನಿದಶ ಓಕೆನಾ ಶನಿದಶೆ ನಿಮಗೆ ಮಿಕ್ಸ್ ಫಲ ಕೊಡುತ್ತೆ ಒಳ್ಳೇದಂತ ಹೇಳಲಿಕ್ಕೆ ಆಗೋದಿಲ್ಲ ಮಿಕ್ಸ್ ಫಲ ಅಂತೂ ಖಂಡಿತ ಬಂದೇ ಬರ್ತೈತೆ ಶನಿದಶೆ ಯಾಕಂದರೆ ಈ ಜಾತಕಕ್ಕೆ ಶನಿ ಮಹಾರಾಜ ಪಂಚಮಾಧಿಪತಿ ಪಂಚಮಾಧಿ ಅಂತ ಪರವಾಗಿಲ್ಲ ಬಟ್ ಅಲ್ಲಿ ಇನ್ನೊಂದು ರಾಶಿ ಆರನೇ ಮನೆ ಆಗ ಆರೋಗ್ಯದ ವಿಚಾರ ಮದುವೆ ವಿಚಾರ ಆನಂತರ ನಿಮ್ಮ ಹಣಕಾಸಿನ ವಿಚಾರ ಸಾಲ ಸೋಲದ ವಿಚಾರ ಕೆಲವೊಮ್ಮೆ ಮೋಸ ಆಗುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಶನಿದಶೆಯಲ್ಲಿ ಶನಿ ದಶೆಯಲ್ಲಿ ನಾನು ಹೇಳಿದ್ನಲ್ಲೋ ನಿಮಗೆ ನೀವೇನು ಇಷ್ಟಪಡ್ತೀರ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿ ಓಕೆನಾ ಅದರಲ್ಲಿ ನೀವು ಮೆಹನತ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಕೆಲಸ ಇದೆ ಬಟ್ ನಿಮ್ಮ ಇಷ್ಟದ ಫೀಲ್ಡೇ ಬೇರೆ ಇದೆ ಸೊ ಅದರಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗೇನಾಗುತ್ತೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಖುಷಿ ಜಾಸ್ತಿ ಆಗುತ್ತೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತೀರಾ ಆದರೆ ನಿಮಗೆ ಸಮಯ ಹೋದದ್ದು ಗೊತ್ತಾಗೋದಿಲ್ಲ ಲೈಫನ್ನು ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾರಿಗಾದರೂ ಒಂದು ವಿಚಾರದಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವಾ ಯಾವುದೇ ವಿಚಾರ ತಗೊಂಡು ಕೊಡೋ ಯಾವುದಾದ್ರೂ ಒಂದು ಒಂದು ವಿಚಾರದಲ್ಲಿ ಭಗವಂತ ಹಾಕಿ ಕಳಿಸೇ ಕಳಿಸಿರ್ತಾನೆ ರೈಟಾ ಅದನ್ನೇ ನೀವು ಪಿಕ್ ಮಾಡಬೇಕಾಗುತ್ತೆ ಬೇರೆ ಪಿಕ್ ಮಾಡೋ ಇಲ್ಲ ಓಕೆನಾ ರೈಟಾ ಅರ್ಧ ಇದೆ ಅದನ್ನೇ ಪ್ರೊಫೆಷನಲ್ ಆಗಿ ಕೂಡ ಮುಂದುವರೆಸ್ಕೊಂಡು ಹೋಗ್ಬೋದು ಒಂದು ಒಂದು ವೇಳೆ ಆಗಿಲ್ಲಪ್ಪ ನನ್ನ ಪ್ರೊಫೆಷನ್ನೇ ಬೇರೆ ಬಟ್ ನನಗೆ ಹಾಬಿ ಅಂತ ಏನಾದರೂ ಇರ್ಬೋದಲ್ಲ ನಿಮಗೆ ಸೊ ಆ ಹಾಬಿಯನ್ನು ಮಾಡ್ಕೊಳ್ಳಿ ಅಲ್ವಾ ನಾನೀಗ ಎರಡು ನಲ್ವತ್ತು ವಯಸ್ಸು ಬರೋದಕ್ಕಿಂತ ಮುಂಚೆ ನಾನೇ ತರ್ಟಿ ನೈನ್ಗೆ ತರ್ಟಿ ನೈನ್ ಮುಂಚೆ ನಾನು ಬೇರೆ ಕೆಲಸ ಮಾಡ್ಕೊಂಡೆ ಬಟ್ ಹಾಬಿಯಾಗಿ ಇದನ್ನು ಇಟ್ಕೊಂಡಿದ್ದೆ ರೈಟ್ ಆಗ ಕೂಡ ನಾನು ಪೆಡಿಕ್ ಮಾಡ್ತಾ ಇದ್ದೆ ಓಕೆನಾ ಇದು ವಿಷಯ ರೈಟ್ ಆನಂತರ ಇದನ್ನೇ ಮಾಡ್ಕೊಂಡೆ ಎಲ್ಲವು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಪ್ರೊಫೆಷನ್ ಮಾಡ್ಕೊಂಡಾಯ್ತು ಎರಡು ಸಾವಿರದ ಎಂಟರಲ್ಲಿ ಪ್ರೊಫೆಷನ್ ಮಾಡ್ಕೊಂಡಾಯ್ತು ಏನು ಮಾಡೋಕ್ಕಾಗ್ ಓಕೆ ಇಂದ ಬರ್ರಿ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಹಾಗಾದರೆ ನಮ್ಮ ಒಂದು ಕನ್ಯಾ ಲಗ್ನದವರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲೊಂದು ಕಡೆ ಶನಿ ದಶೆ ಅಂತ ದಶ ಶನಿ ದಶೆ ಅಂತ ಏನುಂಟು ಅದು ಸ್ವಲ್ಪ ವೇರಿಯೇಷನ್ ಆದ ರಿಸಲ್ಟನ್ನು ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆರೋಗ್ಯದ ವಿಚಾರ ತುಂಬ ನೋಡ್ಕೊಳ್ಬೇಕು ಆನಂತರಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗುವಂಥದ್ದು ನಿಮ್ಮ ನೀವು ಯಂಗ್ಸ್ಟರ್ಸ್ ಆದರೆ ನಿಮ್ಮ ನಿಮ್ಮ ಸ್ನೇಹಿತರು ಆನಂತರ ಓದುವವರಾದರೆ ನಿಮ್ಮ ಓದಿನ ಬಗ್ಗೆ ಸ್ನೇಹಿತರ ಬಗ್ಗೆ ಪ್ರೀತಿ ಪ್ರೇಮದ ಬಗ್ಗೆ ಮಕ್ಕಳ ಬಗ್ಗೆ ನಿಮ್ಮ ಹೊಟ್ಟೆ ವಿಚಾರದ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಆನಂತರ ತಂದೆ ಕುಟುಂಬದ ಬಗ್ಗೆ ಇದೆಲ್ಲ ಟೆನ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಮ್ಯಾನೇಜ್ ಮಾಡಬೇಕಾಗುತ್ತೆ ಯಾರಿಗಾದರೂ ದಶೆ ನಡೀತಾ ಉಂಟು ಶನಿ ತುಂಬ ಪ್ರಾಬ್ಲಮ್ ಇದ್ದ ಕೊಡ್ತಾ ಇದ್ದಾನೆ ಅಂದಾಗ ಅದಕ್ಕಿರುವಂತಹ ಒಂದೇ ಒಂದು ಉಪಾಯ ಅಂದರೆ ಅನಾಥಾಶ್ರಮದಲ್ಲಿ ದಾನ ಮಾಡೋದು ಓಕೆನಾ ಅನಾಥಾಶ್ರಮದಲ್ಲಿ ಹೋಗಿ ಎಲ್ಲಿಯಾದರೂ ಕೂಡ ಹೋಗಿ ಎಲ್ಲೂ ವೃದ್ಧರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಅದರ ಜೊತೆಗೆ ಅವರ ಸೇವೆ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ತುಂಬ ಚೆನ್ನಾಗಿದೆ ಅವ್ರಕ್ಕೆ ಓಕೆ ಅರ್ಥ ಆಯಿತು ಅಂತ ತಿಳ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಅರ್ಥ ಮಾಡ್ಕೊಳ್ಳಿ ಓಕೆ ಆನಂತರ ಯಾ ನೋಡಿ ಇದು ಶನಿದೇಶ ಬರೀ ಲಗ್ನದವ್ರಿಗೆ ಅಂತಲ್ಲ ಯಾರಿಗೆ ಶನಿದೇಶ ಬಂದೆ ಅವರು ಅದನ್ನು ಒಂದು ಫಾಲೋ ಮಾಡಿದಾಗ ಆಗ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಏನು ಅಂದರೆ ಅದು ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಏನಾದರೂ ಅಲ್ವಾ ಇನ್ನೂ ಅಲ್ಲಿ ಸೇವೆ ಮಾಡಿ ಬಂದು ಅಥವಾ ಅಲ್ಲಿ ದಾನ ಮಾಡಿ ಬಂದು ಅದನ್ನು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದಲ್ಲ ಮತ್ತೆ ರೈಟ್ ನಾನು ಅಲ್ಲಿ ಹೋದೆ ಅವ್ರಿಗೆ ಒಂದಿಷ್ಟು ದಾನ ಮಾಡಿ ಬಂದೆ ಒಬ್ಬೊಬ್ಬ ಅದೆಲ್ಲ ಬೇಕಾಗಿಲ್ಲ ರೈಟಾ ಸೊ ನಿಮ್ಮ ದಾನ ಗುಪ್ತವಾಗಿರೋ ದಾನ ಯಾವತ್ತೂ ಕೂಡ ಫೇವರಬಲ್ ಅದು ಅದರ ಮುಖಾಂತರ ಪ್ರಾಸ್ಪರ್ಟಿ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ವೇಳೆ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡ್ರಿ ಸ್ಟೇಟಸಲ್ಲಿ ಹಾಕ್ಕೊಂಡ್ರಿ ನಾನು ಅದು ಮಾಡಿದೆ ಇದು ಮಾಡಿದೆ ಕಾಗೆ ಹೊಡೆದೆ ಹುಲಿ ಹೊಡೆದೆ ಸೊ ಪ್ರಾಬ್ಲಮ್ ಆಗ್ಬೋದು ರೈಟಾ ಸೊ ಮಾಡಿ ಕೂಡ ಪ್ರಯೋಜನ ಇಲ್ಲದಂಥ ಪರಿಸ್ಥಿತಿ ನಿಮ್ಮ ಪಲ್ಲಿಗೆ ಉಂಟಾಗ್ಬೋದು ಅದಕ್ಕೋಸ್ಕರ ಕನ್ಯಾ ಲಗ್ನದವರು ನಮ್ಮ ಒಂದು ಯಾವಾಗ ಶನಿ ದಶೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗೋಕ್ಕೆ ಈಗ ಅದೇ ರೀತಿ ಶನಿ ಶನಿ ದಶೆ ನಡೆಯುವ ಸಾರಿ ಅದೇ ರೀತಿ ಕನ್ಯಾ ಲಗ್ನದಲ್ಲಿ ಗುರು ದಶೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಗುರು ದಶೆ ಒಳ್ಳೆಯ ಲಕ್ಷಣ ಅಂತೂ ಅಲ್ಲ ಬಟ್ ಗುರು ದಶೆಯಲ್ಲಿ ಏನಾಗುತ್ತೆ ನಿಮಗೆ ಮನೆ ಆಗುತ್ತೆ ಅಂತ ಉಂಟು ನಿಮಗೆ ಮನೆ ಆಗುತ್ತೆ ನೀವು ಜಾಗ ಬೇಕು ಜಾಗ ಮನೆ ಬೇಕು ಮನೆ ನಿಮಗೆ ಮನೆ ಬೇಕು ದೊಡ್ಡ ಮನೆಯೇ ಬೇಕು ನಿಮಗೆ ನಿಮಗೆ ಒಂದು ಗಾಡಿ ಬೇಕು ದೊಡ್ಡ ಗಾಡಿ ಬೇಕು ನಿಮಗೆ ರೈಟಾ ನಿಮಗೆ ಜಾಗ ಬೇಕು ದೊಡ್ಡ ಜಾಗ ಬೇಕು ನಿಮಗೆ ಸಣ್ಣದಂತೂ ನಿಮಗೆ ಇಷ್ಟ ಆಗಲ್ಲ ಅದಕ್ಕೂ ಅದಕ್ಕೋಸ್ಕರ ಡಿಲೇ ಆಗಿರ್ತದೆ ರೈಟಾ ಅದಕ್ಕೋಸ್ಕರ ನಿಮಗೆ ಗುರು ದಶೆ ಗುರು ಅಂತರ ಗುರು ಗುರು ದಶೆ ಗುರುಭುಕ್ತಿ ಗುರು ಅಂತರ ಬಂತು ಅಂತಾದಾಗ ಆ ಒಂದು ಕಡೆ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನೆ ಮಾಡಿಯೇ ಮಾಡ್ತೀರಾ ಗುರು ದಶೆಯಲ್ಲಿ ಓಕೆನಾ ತುಂಬ ಚೆನ್ನಾಗಿ ಅದೇ ರೀತಿ ಗುರುವಿನ ಕನೆಕ್ಷನ್ ಬಂದಾಗ ಮದುವೆ ಕೂಡ ಆಗುತ್ತೆ ಟ್ರಾವೆಲಿಂಗ್ ಕೂಡ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಅಲ್ಲಿ ಪ್ರಾಬ್ಲಮ್ ಏನಿರ್ತದೆ ಗೊತ್ತಾ ನಿಮ್ಮ ನಿಮಗೆ ಗುರು ದೇಶ ಬಂದಾಗ ಏನು ಸಮಸ್ಯೆ ಇರ್ತದೆ ಗುರು ಎಲ್ಲಿದ್ದಾನೆ ನೋಡ್ಕೊಳ್ಳಿ ಒಂದು ಆ ವಿಚಾರ ಎರಡನೇ ವಿಚಾರ ಏನಿರ್ತದೆ ಅಂದರೆ ಗುರುದಶೆ ಬಂದಾಗ ಆ ಹಮ್ಮನ್ನು ಕಡಿಮೆ ಮಾಡಬೇಕಾಗುತ್ತೆ ರೈಟ್ ತಾನೇ ನಾನೇ ನನ್ನದು ನನ್ನಿಂದ ನನಗೆಲ್ಲ ಗೊತ್ತಿತ್ತು ಅದು ಕಡಿಮೆ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಮನೆ ಆಗುತ್ತೆ ಪರವಾಗಿಲ್ಲ ಒಂದು ಮದುವೆ ಆಗುತ್ತೆ ನಿಮಗೆ ಒಳ್ಳೆ ಹುಡುಗಿ ಜೊತೆಗೆ ಹುಡುಗನ ಜೊತೆ ಮದುವೆ ಆಗುತ್ತೆ ಪರವಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೋ ಡೌಟ್ ಅಂತ ಹೇಳ್ತೇನೆ ಆನಂತರ ಮನೆಯನ್ನು ವಿಶೇಷ ರೀತಿಯಲ್ಲಿ ನೀವು ಅಲ್ಲಿ ಏನು ಮಾಡ್ತೀರಾ ನಡಿ ನಡೀತು ಮನೆ ಮಾಡಿದರೆ ಅದನ್ನು ಕೆಲವರು ದೇವಸ್ಥಾನನೇ ಮಾಡ್ಕೊಳ್ತಾರೆ ಆ ಮನೆಯನ್ನು ಅಥವಾ ಕೆಲವರು ವಿಪರೀತ ದೇವರ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ನಿಮ್ಮ ಶುಕ್ರನ ಪೊಸಿಷನ್ ಏನುಂಟು ಅದನ್ನು ನೋಡ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಅನ್ನತ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಗುರುದೇಶ ಬಂದಾಗ ವಿದೇಶ ಪ್ರಯಾಣ ಮಾಡುವಂಥದ್ದು ದೂರ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಬಿಸ್ನೆಸ್ ಮಾಡುವಂಥದ್ದು ಮದುವೆ ಆಗುವಂಥದ್ದು ಮನೆ ಮಾಡುವಂಥದ್ದು ಜ ಗಾಡಿ ತಗೊಳ್ಳುವಂಥದ್ದು ಜಾಗ ತಗೊಳ್ಳುವಂಥದ್ದು ಗಾಡಿ ತಗೊಂಡು ಕೂಡ ಸಣ್ಣ ಗಾಡಿ ನಿಮಗೆ ಆಗೋದಿಲ್ಲ ದೊಡ್ಡ ಗಾಡಿನೇ ಬೇಕು ನಿಮಗೆ ಆದಂಥ ಕಾರು ಬೇಕಾಗುತ್ತೆ ಗಾ ಗಾಡಿ ಬೇಕಾಗುತ್ತೆ ನಿಮಗೆ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅದು ತುಂಬ ಚೆನ್ನಾಗಿದೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನೋಡಿ ಕನ್ಯಾ ಲಗ್ನಕ್ಕೆ ಆ್ಯಕ್ಚುಲಿ ಗುರು ಯಾರು ಗುರು ಒಂದು ಬಾದಾಧಿಪತಿ ಆತ ಓಕೆ ಗುರು ಒಂದು ಬಾದಾಧಿಪತಿ ಕೂಡ ಮಾರಕಾಧೀಶ ಕೂಡ ಅಲ್ವಾ ಆತ ಎಲ್ಲಿದ್ದನಲ್ಲಿ ತೊಂದರೆ ಅಂತೂ ಕೊಡ್ಬೋದಾತ ಅದಕ್ಕೇನು ಹೇಳಿದು ಆ ಅಹಮೈನು ಅದು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಡೌನ್ಸ್ ಡೌನ್ ಟು ಅರ್ಥ ಇರಬೇಕಾಗುತ್ತೆ ಆಗ ಹೋಗಿ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಪರವಾಗಿಲ್ಲ ಗುರುದೇಶದಾದಷ್ಟು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾರ್ದಾದ್ರು ಕೂಡ ಓಕೆ ಯಾರಿಗೆ ಯಾರಿಗೆ ನಿಮ್ಮ ವಿದ್ಯೆಯಿಂದ ಯಾರಿಗೆಲ್ಲ ಒಳ್ಳೆಯದಾಗಬೇಕು ಅವರಿಗೆ ಆ ಸೇವೆಯನ್ನು ಮಾಡಿ ಟ್ಯೂಷನ್ ಕೊಡೋದಾದ್ರೆ ಟ್ಯೂಷನನ್ನು ಕೊಡಿ ಅಥವಾ ಬೇರೆ ಎಲ್ಲಿ ಬೇಕಾದರೂ ಹೋಗಿ ಸೇವೆ ಮಾಡಿ ಗುರುವಿನ ಸೇವೆ ಮಾಡಿ ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ಸೇವೆ ಮಾಡಿ ಓಕೆ ಹಾಗೇನಾಗುತ್ತೆ ನಿಮಗೆ ಆ ಒಂದು ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿರ್ತದೆ ಪರವಾಗಿಲ್ಲ ನಿಮಗೆ ತುಂಬಾ ತೊಂದರೆಗೊಳ್ಳುವಂಥ ದೇಶ ಬಂದು ಕುಜಾ ದೇಶೆ ಓಕೆ ಕುಜ ಬಂದ ನಿಮ್ಮ ತೃತೀಯಾಧಿಪತಿ ಅಷ್ಟಮಾಧಿಪತಿ ತೃತೀಯ ಸ್ಥಾನ ಕೂಡ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಅಷ್ಟಮ ಅದಕ್ಕೋಸ್ಕರ ನಿಮಗೆ ನಿಮ್ಮ ಒಡ ಜೊತೆಗೆ ವೈಮಾನಸ್ಯೆ ಬರ್ಬೋದು ಅಲ್ವಾ ಭೂಮಿ ವಿಚಾರ ಮನೆಯ ವಿಚಾರ ರಕ್ತದ ವಿಚಾರ ಆನಂತರ ಸರೌಂಡಿಂಗ್ನ ವಿಚಾರ ಇದೆಲ್ಲ ಸಮಸ್ಯೆಗಳೊಳಗಾಗ್ಬೋದು ನಿಮ್ಮ ಸರೌಂಡಿಂಗ್ ಕೂಡ ತೊಂದರೆಗಳಾಗ್ಬೋದು ಅಥವಾ ನಿಮ್ಮ ಒಡ ಜೊತೆಗೂ ನಿಮಗೆ ಮತಭೇದ ಉಂಟಾಗ್ಬೋದು ಆನಂತರ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ಭೂಮಿ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು ವೈಮಾನಸ್ಯ ಉಂಟಾಗ್ಬೋದು ಬಹಳಷ್ಟು ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಇದೆಲ್ಲ ವಿಚಾರ ಇರ್ತದೆ ನಿಮಗೆ ಕುಜ ದಶೆ ನಡೆದಾಗ ಕುಜ ದಶೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಕುಜ ದಶೆಯನ್ನು ನಿಭಾಯಿಸ್ತಾ ಬೇಕಾದಂತಹ ಅನಿವಾರ್ಯತೆ ಉಂಟು ನಾನು ಹೇಳ್ತೀನಿ ನಿಮಗೆ ಯಾವಾಗ ನಿಮಗೆ ಕುಜ ದಶೆ ಸಾರ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಯಾಕೆ ಕುಜಾ ದೇಶ ಸಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ನೀವು ಆದಷ್ಟು ತೊಗರಿಬೇಳೆಯನ್ನು ದಾನ ಮಾಡಬೇಕಾಗುತ್ತೆ ಮಂಗಳವಾರ ಮಂಗಳವಾರ ದಿವಸ ಅಲ್ವಾ ಆ ಕುಜಾ ಯಾಕಂದರೆ ಕುಜ ಅಷ್ಟಮಾಧಿಪತಿ ತಾನೆ ಸಡನ್ನಾಗಿ ಪ್ರಾಬ್ಲಮ್ ಕೊಡ್ತಾನೆ ನಿಮಗೆ ಸಡನ್ನಾಗಿ ಹೆಡ್ ಹ್ಯಾಕ್ ಕೊಟ್ಟು ಬಿಡ್ತಾನೆ ಸಡನ್ನಾಗಿ ತೊಂದರೆಯನ್ನು ಕ್ರಿಯೇಟ್ ಮಾಡಿಬಿಡ್ತಾನೆ ಅಷ್ಟು ಸುಲಭ ಅಂತೂ ಖಂಡಿತಲ್ಲ ಯಾವಾಗ ಇದು ಆಗಬಾರ್ದು ನಿಮ್ಮ ಒಡ ಜೊತೆಗೆ ಒಡ ಜೊತೆಗೆ ನಿಮ್ಮ ಒಂದು ಸಂಬಂಧಗಳನ್ನು ಬಾಂಧವ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರೌಂಡಿಂಗ್ಸನ್ನು ನಿಮ್ಮ ಅಕ್ಕಪಕ್ಕದ ಜನರನ್ನು ಅಕ್ಕಪಕ್ಕದ ಮನೆಯವರನ್ನು ತುಂಬ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲವೂ ಕೂಡ ನಿಮಗೆ ಪ್ರಾಸ್ಪರಿಟಿಯನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಕುಜಾಜಶೆ ಸ್ಟಾರ್ಟ್ ಆದಾಗ ಇಲ್ಲಾಂದರೆ ಅದಕ್ಕೆಲ್ಲ ನಿಮಗೆ ತರ್ಟಿ ಟು ತರ್ಟಿ ನೈನ್ ಪ್ರಾಬ್ಲಮ್ ಆಗಿರ್ತದೆ ತರ್ಟಿ ಟು ತರ್ಟಿ ನೈನ್ ನೋಡಿ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ಭಾಳ ಸಮಸ್ಯೆಗಳನ್ನು ಅನುಭವಿಸ್ತೀರ ನೀವು ಎಲ್ಲ ರೀತಿಯಲ್ಲಿ ಕೂಡ ಒಂದು ಬುದ್ಧಿ ಕಲಿಯುವಂಥ ಯೋಗ ನಿಮಗೆ ತರ್ಟಿ ಟು ತರ್ಟಿ ನೈನಲ್ಲಿ ಬಂದಾಗುತ್ತೆ ರೈಟ್ ತಾನೇ ಯಾಕೆಂದರೆ ಅಲ್ಲಿಯೇ ಸಾಲ ಸೋಲ ಅದು ಇದು ಹೆಸರಾಳಾಗುವಂಥದ್ದು ಎಲ್ಲ ಮಾಡ್ಕೊಂಡಿರ್ತಾ ಯಾಕೆ ಯಾಕಂದರೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಎಲ್ಲ ಮಾಡಿಕೊಂಡು ಅದನ್ನು ಬಿಗಡಾಯಿಸಿರ್ತೀರ ಅದು ಸರಿ ಇರುವುದಿಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಪ್ರಾಬ್ಲಮ್ ಇರ್ತದೆ ನಿಮಗೆ ರೈಟಾ ಆ ನಂತರ ತರ್ಟಿ ಟು ತರ್ಟಿ ನೈನ್ ಬಂದಾಗ ಹಣಕಾಸಿನ ವಿಚಾರದ ತೊಂದರೆ ಅನ್ನೋದು ಫೋರ್ಟಿ ಬಂದ ನಂತರ ಒಂದು ಸ್ಟೇಟಸ್ಗೆ ಬಳಿಕ ಶುರು ಮಾಡ್ತೀರಾ ಫೋರ್ಟಿ ಬಂದ ನಂತರನೇ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಓಕೆನಾ ಈಗ ಅದೇ ರೀತಿ ನಮ್ಮ ಕನ್ಯಾ ಲಗ್ನದವರಿಗೆ ಬುಧನ ಸಾರಿ ಚಂದ್ರನ ದಶೆ ನಡೆದಾಗ ಚಂದ್ರದಶೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಕನ್ಯಾ ಲಗ್ನಕ್ಕೆ ಚಂದ್ರ ಒಳ್ಳೆ ರಿಸಲ್ಟ್ ಅಂತೂ ಅಲ್ಲ ಬಟ್ ಆತ ಲಾಭಾಧಿಪತಿ ಹಾಗಾದರೆ ಲಾಭದ ವಿಚಾರದಲ್ಲಿ ಆತ ನಿಮ್ಮನ್ನು ಪ್ರೊಸೀಡ್ ಮಾಡ್ಬೋದು ತುಂಬ ಚೆನ್ನಾಗಿ ಆನಂತರ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅದು ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಚಂದ್ರ ದಶೆ ಬಂದಾಗ ಕೂಡ ಕುಜ ದಶೆ ಬಂದಾಗ ಕೂಡ ಅಂದರೆ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಅನ್ನೋಟು ಅದು ನಿಮ್ಮ ಪಾಲಿಗೆ ಒದಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ವಿಚಾರ ಆನಂತರ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಚಂದ್ರದಶೆ ನಡೆದಾಗ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸು ಆಗುತ್ತೆ ನಿಮಗೆ ಅಲ್ವಾ ಈ ಕನ್ಯಾ ಲಗ್ನದವರಿಗೆ ನೋಡ್ಕೊಳ್ಬೇಕು ಭೂಮಿ ವಿಚಾರ ಮನೆ ವಿಚಾರ ಕೆಲವೊಂದು ಬಾರಿ ತೊಂದರೆ ಅಂತೂ ಒಳಗಾಗಿರ್ತದೆ ಸಮಸ್ಯೆ ಅಂತೂ ಬಂದಿರ್ತದೆ ಮೋಸ ಅಂತೂ ಆಗಿರ್ಬೋದು ನಿಮಗೆ ಇದನ್ನು ನೋಡ್ಕೊಳ್ಬೇಕು ಆನಂತರ ಚಂದ್ರದೇಶ ಬಂದಾಗ ನಿಮ್ಮ ತಾಯಿ ಆರೋಗ್ಯ ಇಲ್ಲಿ ತಾಯಿ ಆರೋಗ್ಯ ಎಲ್ಲೋ ಒಂದು ಕಡೆ ಕೆಟ್ಟು ಹೋಯ್ತು ಅಂತ ಆದರೆ ಅದನ್ನು ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಕೆಟ್ಟು ಹೋಗುತ್ತೆ ರೈಟಾ ಅದು ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿಂದ ಸಮಸ್ಯೆ ಅಂತ ಗೊತ್ತಾಗೋದಿಲ್ಲ ಅದನ್ನು ಕ್ಯೂರ್ ಮಾಡಲಿಕ್ಕೆ ನಿಮ್ಮಿಂದ ಆಗದಂತ ಯಾಕಂದರೆ ಶನಿ ಮತ್ತು ರಾಹು ತುಂಬ ಕೆಲಸ ಮಾಡ್ತಾ ಇರ್ತಾರೆ ಅದರ ಹಿಂದೆ ಅದಕ್ಕೋಸ್ಕರ ನಿಮ್ಮ ತಾಯಿಯ ಆರೋಗ್ಯ ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ನೋಡಿ ನಿಮ್ಮ ತಾಯಿ ಒಂದು ವೇಳೆ ಶಾಂತ ಸ್ವಭಾವದವರು ಶಾಂತವಾಗಿರ್ತಾರೆ ಶಾಂತವಾಗಿ ವರ್ತನೆ ಮಾಡ್ತಾರೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಅಂದಾಗ ಅವರ ಆರೋಗ್ಯ ಕೂಡ ಹಾಗೇನೆ ಇರ್ತದೆ ಒಂದು ವೇಳೆ ನಿಮ್ಮ ತಾಯಿ ರ್ಯಾಶಸ್ ಅವ್ರಿಗೆ ಅವ್ರಿಗೆಲ್ಲ ಹೈಫೈನೇ ಬೇಕು ಅವ್ರಿಗೆ ಅದು ಬೇಕು ಇದು ಬೇಕು ಅಲ್ಲೋ ಎಲ್ಲವೂ ಕೂಡ ಅದು ಮತ್ತೆ ಪ್ರಾಬ್ಲಮ್ ಆಗ್ಬೋದು ವಿಪರೀತ ಪ್ರಾಬ್ಲಮ್ ಆಗ್ಬೋದು ಅವ್ರಿಗೆ ಏನು ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗದಂತಹ ಒಂದು ವಿಷಯಗಳು ಕೂಡ ಅಲ್ಲಿರುವ ಸಾಧ್ಯತೆಗಳು ತೀರಾತಿ ಜಾಸ್ತಿ ನಮ್ಮ ಕನ್ಯಾ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ರೈಟ್ ಅಂದ್ರೆ ಸೂರ್ಯ ದಶ ನಡೆದಾಗ ದಶೆ ಒಳ್ಳೆ ದಶೆ ಅಲ್ಲ ನಿಮ್ಮ ಪಾಲಿ ಯಾಕಂದ್ರೆ ವ್ಯಯಾಧಿಪತಿ ಸೂರ್ಯ ಆಗ ನಿಮಗೆ ಖರ್ಚು ವೆಚ್ಚ ಜಾಸ್ತಿ ತೀರ್ಥಕ್ಷೇತ್ರ ಯಾತ್ರೆ ಭೇಟಿ ಮಾಡ್ತೀರಾ ದೂರ ಹೋಗ್ತೀರಾ ವಿದೇಶಕ್ಕೆ ಯಾರು ಹೋಗ್ತಾರೋ ಅವರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಇಲ್ಲಾಂದರೆ ಖರ್ಚು ವೆಚ್ಚ ಅಂತೂ ಆಗಿ ಆಗುತ್ತೆ ಹೆಲ್ತ್ ತುಂಬಾ ಕೈಗೊಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರುತ್ತೆ ಆರೋಗ್ಯ ಕೈಗೊಡ್ಬೋದು ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ಸೂರ್ಯನ ದಶ ನಿಮಗೆ ತುಂಬ ಫೇವರಬಲ್ ರಿಸಲ್ಟ್ ಕೊಡಲ್ಲ ಆನಂತರ ಸೂರ್ಯ ಎಲ್ಲಿದ್ದಾನೆ ನೋಡ್ಕೊಳ್ಳಿ ಅದರ ಮುಖಾಂತರ ನಿಮ್ಮನ್ನು ನೀವೇ ಪ್ರೊಸೀಡ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಸೂರ್ಯ ಎಲ್ಲಿರ್ತಾನೋ ಅಲ್ಲಿ ಯಾವುದು ಕೂಡ ನಿಮ್ಮ ಪಾಲಿಗಂತೂ ದಕ್ಕುವುದಿಲ್ಲ ರೈಟ್ ಸೂರ್ಯ ಇರುವಲ್ಲಿ ಎಲ್ಲವೂ ಕೂಡ ಮೈನಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೂರ್ಯ ಏನು ಮಾಡ್ತಾನೆ ಎಲ್ಲದಕ್ಕೂ ಕೂಡ ಒಂದು ರೇಖೆ ಎಳಿತಾನೆ ಅಲ್ವಾ ನೀನಿಲ್ಲಿರಬೇಕು ನೀನಿಲ್ ಇರಬೇಕು ಅದೇ ರೀತಿ ಸೂರ್ಯ ಇರುವಲ್ಲಿ ನಿಮ್ಗೆ ಯಾವುದು ಕೂಡ ದಕ್ಕುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಸೂರ್ಯ ಇರುವಲ್ಲಿ ಸ್ವಲ್ಪ ಜಾಗ್ರತೆ ಮಾಡಲೇಬೇಕಾಗುತ್ತೆ ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬಂದ್ಬಿಟ್ಟು ಅಂದಾಗ ನಿಮಗೆ ನಿಮ್ಮ ಮನೆ ಆ್ಯಕ್ಚುಲಿ ಖಾಲಿ ಆಗಿರಬೇಕು ಅವನಲ್ಲಿರಲಿ ಇವನ್ ಇರಲಿರಲಿ ಯಾರು ಅಗಲೇ ಬೇಡ ಆ ರೀತಿ ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತೀರ ನೀವು ಸೂರ್ಯ ನಾಲ್ಕನೇ ಮನೆ ಇದ್ದಾಗ ಅಥವಾ ಮನೆಯಲ್ಲಿ ಎಲ್ಲರೂ ಒಟ್ಟಿಗಿದ್ದೀರಾ ಅವರವರ ರೂಮಲ್ಲಿ ಅವರವರು ಇರ್ತಾರೆ ಅಥವಾ ನಿಮ್ಮ ರೂಮಲ್ಲಿ ನೀವು ಹೋಗಿ ಕೂತ್ಕೊಳ್ತೀರಾ ಯಾರನ್ನು ಟಚ್ ಮಾಡಲಿಕ್ಕೆ ಬರುವುದಿಲ್ಲ ಅಥವಾ ಯಾರ ಜೊತೆ ಕೂಡ ಅಷ್ಟು ಸುಲಭವಾಗಿ ಬೆರಲಿಕ್ಕೆ ನಿಮ್ಗೆ ಅಂತೂ ಇಷ್ಟ ಆಗಲ್ಲ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬಂದಾಗ ಪ್ರತಿಯೊಂದು ಕಡೆ ಕೂಡ ಇದೇ ರೀತಿಯ ರಿಸಲ್ಟ್ ನಿಮಗೆ ಇದ್ದೇ ಇರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ ಒಟ್ಟಾರೆ ಕನ್ಯಾ ಲಗ್ನ ಅಂತ ಬಂದಿರೋದು ಅದು ಯಾವುದೋ ಒಂದು ಕರ್ಮವನ್ನು ಬಾಕಿ ಇಟ್ಕೊಂಡಿದ್ದೀರಾ ಪ್ರಾಬ್ಲಮ್ ಇರ್ತದೆ ನಿಮಗೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅದರಲ್ಲೂ ಕೂಡ ಯಾರ್ದಾರ್ದು ಲಾಭ ಇಟ್ಕೊಂಡಿದ್ದೀರಾ ಯಾರ್ಯಾರಿಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿದ್ದೀರಾ ದಯವಿಟ್ಟು ಅದನ್ನೆಲ್ಲ ಹಿಂತಿರುಗಿಸಿಕೊಡಬೇಕಾದೀತು ಯಾಕಂದ್ರೆ ಅದು ಹೋದ ಜನ ಿಂದ ಬಂದಿರುವಂಥದ್ದು ರೈಟ್ ಯಾಕಂದರೆ ಲಾಭ ಸ್ಥಾನ ಇಲ್ಲಿ ಆರನೇ ಮನೇಲಿ ಹಾಗಾದರೆ ಲಾಭವನ್ನು ಇಟ್ಕೊಂಡಿರ್ತೀರ ಅವ್ರಿಗೆ ಯಾರಿಗೂ ಲಾಭ ಬರಬೇಕು ಯಾರಿಗೂ ಏನೋ ಕೆಲಸ ಮಾಡಿಕೊಡಬೇಕು ಲಾಭ ಬರಬೇಕು ಅವ್ರಿಗೆ ಆ ಲಾಭವನ್ನು ನೀವು ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಹಾಗಾದರೆ ಆ ಲಾಭವನ್ನೆಲ್ಲ ಹಿಂದಿರುಗಿಸಬೇಕಾದೀತ್ತು ಯಾರ ಹಣವನ್ನು ನಿಮ್ಮ ಬಳಿ ಇಟ್ಕೊಂಡಿದ್ದೀರಾ ಅದೆಲ್ಲ ಹಿಂದಿರುಗಿಸಬೇಕಾಗಿತ್ತು ಅದೆಲ್ಲವನ್ನು ಕೊಡಬೇಕಾದೀತು ಅವರಿಗೆ ರೈಟ್ ತಾನೆ ಸೊ ಆಗೇನಾಗುತ್ತೆ ಮತ್ತಷ್ಟು ಪ್ರಾಸ್ಪರಿಟಿ ಬಲಿಗೆ ಸ್ಟಾರ್ಟ್ ಆಗಿದೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಒಂದು ವೇಳೆ ಆ ಕನ್ಯಾ ಲಗ್ನದವ್ರ ವಿಶೇಷ ರೀತಿಯಲ್ಲಿ ಯಾರ್ದಾದ್ರೂ ಹಣವನ್ನು ಇಟ್ಟುಕೊಂಡಿದ್ದೀರಿ ಲಾಭವನ್ನು ಇಟ್ಟುಕೊಂಡಿದ್ದೀರಿ ಆಗಿ ನಿಮಗೆ ಆರೋಗ್ಯದಲ್ಲಿ ಅಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಫೈಂಡ್ ಔಟ್ ಆಗೋಲ್ಲ ಮತ್ತು ಮರಣ ಅಲ್ಲಿಂದಲೇ ಓಕೆನಾ ಇದು ವಿಚಾರ ಅಲ್ವಾ ನಿಮ್ಗೆ ಗೊತ್ತಾಗಲ್ಲ ಮರಣ ಹೇಗೆ ಬರುತ್ತೆ ಅಂತ ಸೊ ಈ ರೀತಿಯ ಬಲಿಗೆ ಅಂದರೆ ಆರೋಗ್ಯ ಅಷ್ಟು ಕೆಟ್ಟೋಗುತ್ತೆ ಸೊ ಯಾಕೆಂದರೆ ನಿಮಗೆ ಆರೋಗ್ಯದ ವಿಚಾರ ಪ್ರಾಬ್ಲಮ್ ಯಾರು ಕ್ರಿಯೇಟ್ ಮಾಡಿದರೆ ರಾಹು ಮಾಡಿದರೆ ರಾಹು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದರೆ ಆತ ಇಡೀ ದೇಹದ ಎಲ್ಲ ಅವಯವಗಳನ್ನು ಗೊಜಲ್ ಗೊಜಲ್ ಮಾಡಿಬಿಡ್ತಾನೆ ಆ ಬಹು ಬಹು ಅಂಗ ವೈಫಲ್ಯ ಅಂತ ಹೇಳ್ತಾರಲ್ಲ ಬಹು ಅಂಗಾಂಗ ವೈಫಲ್ಯ ಅದು ಇದರ ಮುಖಾಂತರ ಬಲ್ಲಿಗೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಲಗ್ನದವರು ಅದರಲ್ಲೂ ಗಂಡಸಾಗಿದ್ದರೆ ಇದು ನೆನಪಿಟ್ಕೊಳ್ಳಿ ಯಾರ್ದು ಹಣ ಬಾಕಿರ್ಸ್ಕೊಂಡಿದ್ರೆ ಅದನ್ನಂತೂ ಕೊಡ್ಬೇಕು ಯಾಕಂದರೆ ಪೆಂಡಿಂಗ್ ಕರ್ಮ ಅದು ರೈಟಾ ಓಕೆ ಅದು ಹೋದ ಜನ್ಮದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದೀರಾ ಈ ಜನ್ಮದಲ್ಲಿ ಉಂಟು ಪೆಂಡಿಂಗ್ ಕರ್ಮ ನೀವು ನಿಮ್ಮ ಸ್ನೇಹಿತರಿಗೆ ಹೋದ ಜನ್ಮದಲ್ಲಿ ಕೂಡ ತೊಂದರೆ ಕೊಟ್ಟಿರ್ತೀರ ರೈಟಾ ಅವರನ್ನು ಕೂತ್ಕೊಂಡಿಗೆ ಬಿಡ್ತಾ ಬಿಡ್ತಾ ಇರಲಿಲ್ಲ ಅವ್ರನ್ನ ಐಸೋಲೇಷನ್ಗೆ ಕಳಿಸಿಬಿಟ್ಟಿದ್ದೀರಾ ಅವರಿಗೆ ಮೋಸ ಮಾಡಿದ್ದೀರಾ ನೀವು ರೈಟಾ ಅದಕ್ಕೆ ಈ ಜನ್ಮದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಅವರೇ ತಿರುಗಿ ನಿಂತಿರ್ತಾರೆ ನಿಮಗೆ ರೈಟಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಇರುವವರು ಎಲ್ಲರೂ ಏನೋ ತಿರುಗಿ ನಿಂತಿರ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಓಕೆನಾ ಟ್ರೈ ಮಾಡಿ ನೋಡಿ ಅಂತ ಹೇಳಿ ನಿಮಗೆಲ್ಲ ಪ್ರಾಕ್ಟಿಕಲಾಗಿ ಗೊತ್ತಾಗಬೇಕಿದೆಲ್ಲ ಅದೇ ರೀತಿ ನೀವು ಹಣವನ್ನು ಯಾರದೋ ಲಾಭವನ್ನು ಇಟ್ಕೊಂಡಾಗ ಆರೋಗ್ಯದ ವಿಚಾರ ಭಾಳ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಅದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮೇತ ಅದು ಹಿನ್ನಡೆಯನ್ನು ಕ್ರಿಯೆ ಹಿನ್ನಡೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಓಕೆ ಅದೇ ಸ್ತ್ರೀಯರಾಗಿದ್ದರೆ ಸ್ತ್ರೀಯರಾಗಿದ್ದರೆ ಏನಾಗುತ್ತೆ ಸ್ತ್ರೀಯರಾಗಿದ್ದರೆ ಎಲ್ಲೊಂದು ಕಡೆ ನೀವು ಹಣಕಾಸಿನ ವಿಚಾರದಲ್ಲಿ ಹೋಗುವುದಿಲ್ಲ ಅಂತ ಇಟ್ಕೊಳ್ಳೋಣ ಬಟ್ ಅಲ್ಲಿ ಏನಾಗುತ್ತೆ ಯಾರಿಗೂ ಪ್ರೀತಿ ಕೊಡಬೇಕು ನೀವು ರೈಟ್ ಆ ಪ್ರೀತಿಯಲ್ಲಿ ಮೋಸ ಮಾಡಿದರೆ ಯಾರಿಗೋ ಪ್ರೀತಿ ರೈಟ್ ಯಾರೋ ನಿಮ್ಮನ್ನು ಪ್ರೀತಿ ಮಾಡ್ತಾ ನೀವು ಪ್ರೀತಿ ಅಂತ ಅವರಲ್ಲಿ ನಾಟಕ ಮಾಡಿ ಮೋಸ ಮಾಡಿ ಮತ್ತೆ ಯಾರ ಜೊತೆಗೂ ಪ್ರೀತಿ ಮಾಡ್ತಾಯಿದ್ರು ಆ ಮೋಸ ಮಾಡಿದ್ದೀರಲ್ವಾ ಅದೀಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ರೈಟಾ ಓಕೆ ಅದಕ್ಕೋಸ್ಕರ ಈ ಸ್ತ್ರೀಯರು ಯಾರಾದರೂ ಆ ರೀತಿ ಮೋಸ ಮಾಡಿದರೆ ಸಾಧ್ಯ ಆದರೆ ಅವ್ರದ್ದು ಕ್ಷಮೆ ಕೇಳಿಕೊಳ್ಳಿ ಅಂತ ಹೇಳಿದರೆ ಕನ್ಯಾ ಲಗ್ನದವರು ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಲ್ವ ನೋಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಯಾರಿಗೆ ಕನ್ಯಾ ಲಗ್ನ ಬಂದಿದೆ ಅವರಿಗೆ ಯಾರಿಗೆ ವೃಶ್ಚಿಕ ಲಗ್ನ ಬಂದಿದೆ ಅವರಿಗೆ ಯಾರಿಗೆ ಮೀನ ಲಗ್ನ ಬಂದಿದೆ ಅವರಿಗೆ ಅದೆಲ್ಲ ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ ಅಂಥ ಕರ್ಮವನ್ನು ಮಾಡಿರ್ತಾರೆ ಅಂತಹ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡು ಈ ಜನ್ಮವನ್ನು ಪಡೆದುಕೊಂಡಿರ್ತಾರೆ ಅದನ್ನೆಲ್ಲ ತೀರಿಸಬೇಕಾದಂಥ ಇದೆ ಅದಕ್ಕೋಸ್ಕರ ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಥರ್ಟಿ ಟು ತರ್ಟಿ ನೈನ್ ಎಲ್ಲ ಪನಿಷ್ಮೆಂಟ್ ಬಂದಿರುತ್ತೆ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದ್ರೆ ಈಗ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಬಹಳ ಫೇವರಬಲ್ ಆಗಿರುವಂಥದ್ದು ಬುಧ ಅಂತ ಹೇಳ್ತೇನೆ ಬುಧನನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬುಧ ತುಂಬ ಸಪೋರ್ಟ್ ಮಾಡ್ತಾನೆ ನಿಮಗೆ ಬುಧ ಅಂದರೆ ಏನು ಬುಧ ಅಂದರೆ ನಿಮ್ಮ ಕಮ್ಯುನಿಕೇಶನ್ ನಿಮ್ಮ ಮಾತುಕತೆ ನಿಮ್ಮ ವಾಣಿ ಹಾಗಾದ್ರೆ ಆ ವಾಣಿಯ ಮುಖಾಂತರ ಯಾರಿಗೂ ನೋವುಂಟಾಗದಾಗಿ ನೋಡಿಕೊಳ್ಳಿ ವಾಣಿಯನ್ನ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅದನ್ನು ಡೆವಲಪ್ ಮಾಡ್ಕೊಳ್ಳಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಭಾಳ ಫೇವರಬಲ್ ಆಗುತ್ತೆ ಸೊ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಅದೇನು ಸಮಸ್ಯೆ ಬರಬೇಕು ಅಲ್ಲಿಂದ ನಿಮಗೆ ದಾರಿ ಕಂಡು ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ರೈಟಾ ಓಕೆನಾ ತುಂಬ ಚೆನ್ನಾಗಿ ಅಥ್ತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಎಲ್ಲೊಂದು ಕಡೆ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಗುರು ಬಂದುಬಿಟ್ಟೆ ಓಕೆ ರಾಶಿಯಲ್ಲಿ ಗುರು ಬಂದುಬಿಟ್ಟು ಅದರ ಅರ್ಥ ಏನು ಗುರುವಿಗೆ ಮೋಸ ಮಾಡಿದ್ದೀರಿ ಅಂತ ಓಕೆನಾ ಗುರುವಿಗೆ ತೊಂದರೆ ಕೇಟ್ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ಅವ್ರಿಗೆಲ್ಲೊಂದು ಕಡೆ ಏನು ಬ್ಲೇಮ್ ಮಾಡಿದ್ದೀರಿ ಅಲ್ವಾ ಸೊ ಇದು ವಿಚಾರ ಅಲ್ಲಿ ಬರ್ತದೆ ಹಾಗಾದ್ರೆ ಗುರುವಿನ ಸೇವೆ ಅಂತೂ ಮಾಡಲೇಬೇಕು ನೀವು ರೈಟ್ ಆ ರಾಶಿಯಲ್ಲಿ ಗುರು ಬರಬೇಕಾದ್ರೆ ಕನ್ಯಾ ರಾಶಿಯಲ್ಲಿ ಗುರು ಇರುವಾಗ ನೀವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಯಾರೆಲ್ಲ ಆರೋಗ್ಯದ ವಿಚಾರ ಸಮಸ್ಯೆಯನ್ನು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕಾದೀತು ಅಥವಾ ನಿಮ್ಮ ಗುರುವಿನ ಸೇವೆ ಮಾಡಬೇಕು ಗುರುವಿನ ಸೇವೆ ಮಾಡೋದಕ್ಕಿಂತಲೂ ಹಾಸ್ಪಿಟಲ್ಗೋಗಿ ಟ್ರೀಟ್ಮೆಂಟ್ ಕೊಡಿಸುವುದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ ರಾಶಿಯಲ್ಲಿ ಗುರು ಬಂದಾಗ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಕನ್ಯಾ ಕನ್ಯಾರಾಶಿಯ ಗುರು ಕೂಡ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿ ರೈಟಾ ಓಕೆನಾ ಅದೇ ಭಾಗ್ಯದಲ್ಲಿ ಗುರು ಬಂದುಬಿಟ್ಟ ವಿಷಯನೇ ಬೇರೆ ಅಲ್ವ ಈಗ ಕನ್ಯಾ ಲಗ್ನದವರಿಗೆ ಭಾಗ್ಯದಲ್ಲಿ ವೃಷಭರಾಶಿಯಲ್ಲಿ ಗುರು ಬಂದುಬಿಟ್ಟ ಅಂದಾಗ ಹಣಕಾಸಿನ ಘಮಂಡಿಯನ್ನು ಪಕ್ಕದಲ್ಲಿ ಇಡಿ ಅಂತ ಹೇಳ್ತೇನೆ ಯಾಕಂದರೆ ವೃಷಭರಾಶಿ ನಿಮ್ಮ ಹಣಕಾಸು ವೃಷಭರಾಶಿ ನಿಮ್ಮ ಕುಟುಂಬ ಅಲ್ಲಿ ಗುರು ಬಂದುಬಿಟ್ಟ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಘಮಂಡಿ ಏನುಂಟು ನಿಮಗೆ ಅದು ಕಡಿಮೆ ಮಾಡಿ ನಿಮ್ಮ ಹಣಕಾಸು ಶಾಶ್ವತವಾಗಿ ಇರುವುದಿಲ್ಲ ಅಂತ ಹೇಳ್ತೇನೆ ಆನಂತರ ಹಣಕಾಸು ಮಾಡುವಂಥ ವಿಪರೀತ ಹುಚ್ಚು ಅಲ್ವಾ ಯಾಕೆ ವೃಷಭರಾಶಿಯ ಗುರು ಅಲ್ವಾ ವಿಪರೀತ ಹುಚ್ಚು ಅದು ಇನ್ನೂ ಬರಬೇಕು ಮತ್ತಷ್ಟು ಬರಬೇಕು ಮಗದಷ್ಟು ಬರಬೇಕು ಅಷ್ಟು ಜಮ ಇದೆಲ್ಲ ಹುಚ್ಚು ಅಂತೂ ನಿಮ್ಮಲ್ಲಿ ಇದ್ದೇ ಇರ್ತದೆ ಅದು ತಪ್ಪಂತ ನಾನು ಖಂಡಿತ ಹೇಳಲ್ಲ ಬಟ್ ಯಾರಿಗೂ ಮೋಸ ಮಾಡಿ ಮಾತ್ರ ಮಾಡಲಿಕ್ಕೆ ಹೋಗ್ಬಿಡಿ ಒಂದು ವೇಳೆ ಅಲ್ಲಿ ರಾಹುವಿನ ಕನೆಕ್ಷನ್ ಬಂದು ಅಂತಾದಾಗ ಅದು ಮೋಸ ಆಗುತ್ತೆ ಯಾರಿಗೋ ಮೋಸ ಮಾಡಿ ಹಣಕಾಸು ಮಾಡಿದರೆ ಯಾರಿಗೋ ತೊಂದರೆ ಕೊಟ್ಟು ಹಣಕಾಸು ಮಾಡಿದರೆ ಸೊ ಅದು ಬರ್ಕತ್ತನ್ನಂತೂ ಖಂಡಿತ ಕೊಡೋದಿಲ್ಲ ಆನಂತರ ಒಂಬತ್ತನೇ ಮನೆ ಗುರು ಯಾರಿಗೆಲ್ಲ ಬಂದಿರ್ತಾರೆ ಅವರು ವಿಶೇಷ ನಾಲೆಜಬಲ್ ಪರ್ಸನ್ ಅಂತೂ ಆಗಿಯೇ ಇರ್ತಾರೆ ಪರವಾಗಿಲ್ಲ ಒಳ್ಳೆ ನಾಲೆಜ್ ಇರ್ತದೆ ಬಟ್ ಆ ನಾಲೆಜನ್ನು ಸದ್ವಿನಿಯೋಗ ಮಾಡ್ಕೊಳ್ಬೇಕಾಗುತ್ತೆ ಅಹಂಕಾರ ಪಡುವ ಹಾಗಿಲ್ಲ ನಾಲೆಜನ್ನು ಪ್ರತಿದಿನ ಅಪ್ಡೇಟ್ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ಲೋ ಯಾರನ್ನು ಕೂಡ ಕುಬ್ಜಾರ್ ಅಂತ ಎಣಿಸುವ ಹಾಗಿಲ್ಲ ಅವ್ರಿಗೇನು ಗೊತ್ತಿಲ್ಲ ನನಗೇನು ಗೊತ್ತಿರೋದು ಬಾ ಟಾಪ್ ಲೆವೆಲಲ್ಲಿ ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋದರೆ ಮತ್ತೆ ಒಂಬತ್ತನೇ ಮನೆ ಗುರು ಆ ರೀತಿಯಾಗಿ ಪೆಟ್ಟು ಕೊಡ್ತಾನೆ ಮತ್ತು ಹೇಳ್ಲಿಕ್ಕೆ ಆ ಅಥವಾ ರೈಟ್ ಅರ್ಥ ಅರ್ಥ ಮಾಡಿಕೊಳ್ಳಿ ಪ್ರಯ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಅದರದ್ದೇ ಆದಂತಹ ಕೆಲವು ವ್ಯಾಖ್ಯಾನ ಇರ್ತದೆ ಅದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಈ ಒಂದು ಜಾತಕ ಅರ್ಥ ಆಗುತ್ತೆ ಆನಂತರ ಜೀವನ ಏನು ಅಂತ ಅರ್ಥ ಆಗುತ್ತೆ ಅದನ್ನು ಅಳವಡಿಸ್ಕೊಂಡಾಗ ಜೀವನ ಸುಗಮವಾಗಿ ಸಾಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ತುಂಬ ಅಲ್ವಾ ಅದಕ್ಕೋಸ್ಕರ ಯಾರೆಲ್ಲ ಈ ಜ್ಯೋತಿಷ ಫೀಲ್ಡಲ್ಲಿ ವಾಸ್ತು ಫೀಲ್ಡಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ರಹಸ್ಯ ವಿದ್ಯೆಗಳು ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ನೀವಿದ್ರು ಕೂಡ ನಿಮ್ಮ ಕೆಲಸದ ವಿಚಾರ ಇರ್ಬೋದು ಅದರಲ್ಲಿ ನಿಮ್ಮ ನಾಲೆಜನ್ನು ಪ್ರತಿದಿನ ಅಪ್ಡೇಟ್ ಮಾಡ್ಕೊಂಡಾಗ ಪ್ರತಿದಿನ ಪ್ರತಿದಿನ ನೀವು ಆ ನಾಲೆಜನ್ನು ಅಪ್ಡೇಟ್ ಮಾಡ್ತಾ ಹೋದಾಗ ಹೋದಾಗ ಏನಾಗುತ್ತೆ ಗುರುವಿನಿಂದ ಒಳ್ಳೆ ಫಲ ಬರ್ತದೆ ಗುರುವಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ನಿಮಗೆ ಪರವಾಗಿಲ್ಲ ಆಗ ಆ ಗುರುವಿನಿಂದ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ರೈಟ್ನೇ ಓಕೆನಾ ಸೊ ಅರ್ಥ ಮಾಡಿಕೊಳ್ಳಿ ಎಲ್ಲ ನಾನೇ ನನ್ನಿಂದನೇ ಅದು ಆಗದಂಥ ವಿಚಾರ ಓಕೆ ಸೊ ಅದಂತೂ ಮಾಡಲೇಬಾರ್ದು ಯಾವತ್ತಿದ್ರೂ ಡೌನ್ ಟು ಅರ್ಥ ಇರಬೇಕು ಓಕೆ ಹಾಗಾದರೆ ಕನ್ಯಾ ಲಗ್ನದ ತಕ್ಕ ಮಟ್ಟಿಗೆ ವಿಚಾರ ಗೊತ್ತಾಯಿತು ಅಂತೇಳಿ ಕನ್ಯಾ ಲಗ್ನದವರಿಗೆ ಹೆಂಗೆ ಸ್ಟೇಜಲ್ಲಿದ್ದಾಗ ಥರ್ಟಿ ಟ್ವೆಂಟಿ ಟು ಟ್ವೆಂಟಿ ನನ್ನ ಎ ಸೀರೀಸಲ್ಲಿ ದಯವಿಟ್ಟು ಬಹಳ ಸೆನ್ಸಿಟಿವ್ ಆಗಿರಿ ಅಂತ ಹೇಳ್ತೇನೆ ಜಾಗೃತರಾಗಿರಿ ಅಂತ ಹೇಳ್ತೇನೆ ರಿಲೇಷನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮಗೆ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಭಾಗ್ಯೋದಯ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ರಿಲೇಷನ್ಶಿಪ್ ಮಾಡಿಕೊಂಡು ಅಲ್ಲಿ ನೀವು ಮೋಸ ಮಾಡಲಿಕ್ಕೆ ನೋಡಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮನ್ನು ಬಚಾವ್ ಮಾಡೋರು ಯಾರು ಕೂಡ ಇರುವುದಿಲ್ಲ ಅಂತ ಹೇಳ್ತಾರೆ ಬಿ ಕೇರ್ಫುಲ್ ಮದುವೆ ಮಾಡಿಸ್ತಾರೆ ಓಕೆ ಪರವಾಗಿಲ್ಲ ಮದುವೆ ಮಾಡ್ಕೊಂಡು ಹೋಗಿ ಏನೂ ತೊಂದರೆ ಆಗಲ್ಲ ಓಕೆನಾ ಮದುವೆ ಮಾಡೋ ವಿಚಾರನೇ ಬೇರೆ ರಿಲೇಷನ್ಶಿಪ್ನ ವಿಚಾರ ಯಾಕೆ ರಿಲೇಷನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಂತ ಉಂಟಲ್ವಾ ಅದು ಕೂಡ ನೀವು ಕೆಲವರೆಲ್ಲ ಇತರಲ್ಲೋ ಗಂಡು ಸರಲ್ಲ ಓಕೆನಾ ಅಥವಾ ಲಗ್ನ ಅಂತ ಇಟ್ಕೊಂಡು ಟ್ವೆಂಟಿ ಟು ಟ್ವೆಂಟಿನೇ ರನ್ನಿಂಗ್ ಆಯಿತು ಅವರು ಗಂಡು ಮಕ್ಕಳು ಒಂದಷ್ಟು ಹುಡುಗಿಯರ ಜೊತೆ ಎಲ್ಲ ಎಲ್ಲ ಇದು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಎಲ್ಲವರೆಗೆ ಬಸೂರಿ ಮಾಡಿ ಕೂಡ ಬಿಡ್ ಬಿಟ್ಟು ಬಿಡುವವರು ಇರ್ತಾರೆ ಅಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ಅದನ್ನೆಲ್ಲ ಮಾಡಿಕೊಂಡ್ರೆ ಮುಂದೊಂದು ದಿನ ಅದು ತೊಂದರೆ ಕೊಡುತ್ತೆ ನಿಮಗೆ ಮುಂದೊಂದು ದಿನ ಆ ಶಾಪ ಏನೋ ನೋಡಿ ಅದು ನಿಮ್ಮ ಬೆನ್ನ ಹಿಂದೆನೇ ಬರ್ತದೆ ಅದು ಕೂಡ ಕನ್ಯಾ ಲಗ್ನದವ್ರಿಗಿಂತ ತುಂಬ ಜಾಸ್ತಿ ಅದಕ್ಕೇ ಕನ್ಯಾ ಲಗ್ನ ಅಂತ ಬಂದಾಗ ಸ್ತ್ರೀ ಶಾಪವನ್ನು ಇಟ್ಟುಕೊಂಡು ಬಂದಂಥ ಜಾತಕದು ಅಲ್ಲಿ ನೀಚ ಫಲ ಕೊಡ್ತಾನೆ ಯಾಕೆ ನೀಚ ಫಲ ಕೊಡ ಇದಕ್ಕೇ ನೀಚ ಫಲ ಕೊಡ್ತಾನೆ ಈಗ ಅರ್ಥ ಆಯಿತಾ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅವು ಭಾಳ ಚೆನ್ನಾಗೈತೆ ಓಕೆ ಗೊತ್ತಾಯಿತು ಓಕೆ ಸೊ ಅದಕ್ಕೋಸ್ಕರ ನಿಮಗೆ ಆಯ ಸಮಯದಲ್ಲಿ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ನೋಡ್ಕೊಳ್ಳಿ ಯಾವ ಪ್ಲಾನೆಟ್ಸ್ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ನೀವು ಯಾವ ವಿಚಾರದಲ್ಲಿ ತೊಂದರೆ ಕ್ರಿಯೆ ಅದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ಅದಕ್ಕೆ ಸಂಬಂಧ ವಿಚಾರ ನೀವು ದಾನ ಮಾಡಿದಾಗ ಯಾರಿಗಾದರೂ ಕೊಟ್ಟು ಬಿಟ್ಟಾಗ ಬಹಳ ಆದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ಓಕೆನಾ ರೈಟ್ ಗೊತ್ತಾಯ್ತು ಓಕೆ ಈಗೇನು ಮಾಡೋಣ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬಂದಬೇಡ ವಿಶೇಷ ರೀತಿಯಲ್ಲಿ ಓಕೆ ತುಲಾ ಲಗ್ನ ಓಕೆ ತುಲಾ ಲಗ್ನದವ್ರಿಗೆ ಬಹಳ ಒಳ್ಳೆಯ ಜಾತಕ ತುಲಾ ಲಗ್ನ ಪರವಾಗಿಲ್ಲ ಯಾಕಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಸೆವೆಂತ್ ಹೌಸ್ ಏಳನೇ ಮನೆ ಓಕೆ ಏಳನೇ ಮನೆಯಲ್ಲಿ ಲಗ್ನವಾಗಿ ಬಂದಿದೆ ಅಲ್ವಾ ಜಾತಕದಲ್ಲಿ ನೋಡ್ಕೊಳ್ಳಿ ಜಾತಕದಲ್ಲಿ ಏನಿರ್ತದೆ ಮೇಷರಾಶಿ ಅಂತ ನೋಡಿ ವೆರಿ ಪೂವರ್ ರಾಶಿ ಅದು ಪೂವರ್ ರಾಶಿ ಬಡತನದ ರಾಶಿ ಅಂತ ಕರಿತೇವೆ ಅದನ್ನು ಓಕೆನಾ ಮೇಷರಾಶಿ ಓಕೆ ಅದೇ ರೀತಿ ತುಲಾ ರಾಶಿ ಅಂದದ್ದು ರಿಚ್ ರಾಶಿ ಅದು ರಿಚ್ ರಿಚ್ ಪರ್ಸನ್ ಅಥವಾ ರಿಚ್ ರಾಶಿ ಅದು ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಮೇಷರಾಶಿ ಬಂದು ನಿಮ್ಮ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಅಂದರೆ ಇನ್ನರ್ ಗಾರ್ಮೆಂಟ್ಸ್ ಎಲ್ಲವೂ ಕೂಡ ಅದೇ ತುಲಾರಾಶಿ ಅಂದರೆ ನಿಮ್ಮ ಬಟ್ಟೆ ಬ ಏನು ಅದೆಲ್ಲವೂ ಕೂಡ ನಿಮ್ಮ ಬಟ್ಟೆ ಬರೋ ಓಕೆ ಲಕ್ಸುರಿ ಅಂತ ಹೇಳ್ಬೋದು ಓಕೆ ಅಂಥದ್ದೇ ತುಲಾರಾಶಿಗೆ ಬಂದಿದೆ ಅನಂತರ ತುಲಾರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ತಕ್ಕಡಿಯನ್ನು ಕೊಟ್ಟಿದೆ ಓಕೆ ಅದರ ಅರ್ಥ ಏನು ತುಲಾರ ಲಗ್ನದವರು ಯಾವತ್ತಿದ್ರೂ ಕೂಡ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯ ಅವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾಗುತ್ತೆ ಅಲ್ವಾ ಎಲ್ಲರನ್ನೂ ಕೂಡ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಎಲ್ಲದೂ ಕೂಡ ನ್ಯಾಯಯುತವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಆಗ ತುಲಾರಾಶಿ ಹೋಗಿ ಕೆಲಸ ಮಾಡ್ತದೆ ಆಗ ತುಲಾರಾಶಿ ಹೋಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಒಂದು ವೇಳೆ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ತಕ್ಕಡಿ ಹೀಗೆದ್ದು ಹೀಗೇ ಇದ್ದು ಬಿಡುತ್ತೆ ಅಂದರೆ ಪ್ರಾಬ್ಲಮ್ ಆಗ್ಬೋದು ಮತ್ತು ರೈಟ ನೋಡಿ ತಕ್ಕಡೆಯೇ ಹೀಗೆ ನಿಲ್ಲಿಸೋದು ಆಗೋದಿಲ್ಲ ಬಟ್ ಪ್ರಯತ್ನ ಮಾಡ್ತಾನೇ ಇರಬೇಕಾಗುತ್ತೆ ನೀವು ರೈಟ್ ತಕ್ಕಡಿ ಒಂದೇ ರೀತಿಯಾಗಿ ಯಾವತ್ತೂ ನಿಲ್ಲೋದಿಲ್ಲ ಅದು ಹೀಗೆ ಇರುವಂಥದ್ದು ಹೀಗೆ ಇರ್ತದೆ ರೈಟಾ ಓಕೆ ಅದಕ್ಕೋಸ್ಕರ ತುಲಾರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಲ್ವಾ ಅಲ್ಲಿ ವೇರಿಯೇಷನ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ ಅಲ್ಲಿ ನ್ಯಾಯಯುತವಾಗಿ ತುಲಾ ತುಲಾರಾಶಿಯಲ್ಲಿ ನಿಮಗೆ ಒಂದು ಪಾಠ ಹೇಳಿಕೊಡ್ತಾ ಉಂಟು ಅಲ್ವಾ ತುಲಾರಾಶಿ ಪಾಠ ಹೇಳಿ ಅದಕ್ಕೋಸ್ಕರ ಈಗ ಮಕರ ಲಗ್ನ ಅಂತ ಇಟ್ಕೊಳ್ಳೋಣ ತುಲಾರಾಶಿಯಲ್ಲಿ ಹತ್ತೆ ಮನೆಯಲ್ಲಿ ಇರ್ತದೆ ಅವರಿಗೆ ಕಾರ್ಯಕ್ಷೇತ್ರ ವೇರಿಯೇಷನ್ ಐತಾನ ಯಾವತ್ತಿದ್ರು ಕೂಡ ಯಾವತ್ತಿರೂ ಕಾರ್ಯ ಕಾರ್ಯಕ್ಷ ಈಗಿರ್ತದೆ ಒಮ್ಮೆ ಮೇಲೆ ಹೋಗ್ತದೆ ಒಮ್ಮೆ ಕೆಳಗೆ ಬರ್ತದೆ ಒಮ್ಮೆ ಮೇಲೆ ಹೋಗ್ತದೆ ಒಮ್ಮೆ ಕೆಳಗೆ ಏನು ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ನ್ಯಾಯಯುತವಾಗಿದ್ದಾಗ ಬೇರೆ ಬೇರೆ ರೀತಿಯಲ್ಲಿ ಇನ್ಕಮ್ ಬರುವಂಥ ಸಾಧ್ಯತೆ ಉಂಟು ಒಂದು ವೇಳೆ ನ್ಯಾಯಯುತವಾಗಿ ಇಲ್ಲ ಅಲ್ಲಿ ಮೋಸ ಆಗ್ತಾ ಉಂಟು ಅಲ್ಲಿ ತೊಂದರೆ ಆಗ್ತಾ ಉಂಟು ಯಾರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದು ಸೊ ಪ್ರಾಬ್ಲಮ್ ಅದು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಅದು ವಿಚಾರ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇನ್ನೊಂದು ವಿಚಾರ ಸಣ್ಣ ವಿಚಾರ ಹೇಳಿ ನಿಮಗೆ ಈ ವರ್ಷದ ಮಟ್ಟಿಗೆ ಈ ವರ್ಷ ಕೊನೆ ಆಗೋದ್ರೊಳಗೆ ಯಾರಿಗೆಲ್ಲ ಸೂರ್ಯ ದೇಶ ನಡೀತಾ ಉಂಟು ಸೂರ್ಯ ಭುಕ್ತಿ ನಡೀತಾ ಉಂಟು ಅವರಿಗೆಲ್ಲ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ ಬಿ ಕೇರ್ಫುಲ್ ರಾಹು ಎದ್ದು ಬಿಟ್ಟಿದ್ದಾನೆ ರಾಹು ಎದ್ದು ಬಿಟ್ಟಾಗ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಓಕೆನಾ ಅದಕ್ಕೇ ಈ ಒಂದು ಈಗ ಈ ಸಮಯ ಅಲ್ಲ ಇವತ್ತಿನಿಂದ ಹಿಡಿದು ಇನ್ನು ಒಂದು ವಾರದೊಳಗೆ ಬಹಳಷ್ಟು ಕೆಟ್ಟ ಘಟನೆಗಳು ಘಟಿಸುವಂಥ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳಷ್ಟು ಕೆಟ್ಟ ಘಟನೆಗಳು ಕೇಳಿಸ್ಕೊಳ್ಬೇಕಾದಿತ್ತು ನೀವು ಅದು ಪ್ರಕೃತಿಗೆ ಸಂಬಂಧಪಟ್ಟಂತೆ ಇರ್ಬೋದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅದು ಕೆಟ್ಟ ಘಟನೆಗಳು ಡೆಫಿನೆಟಾಗಿ ಘಟಿಸವೆ ಯಾಕಂದರೆ ರಾಹು ಬಲ ಪಡ್ಕೊಂಡಿದ್ದಾನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಅದಕ್ಕೋಸ್ಕರ ದಯವಿಟ್ಟು ಯಾರ ಜೊತೆ ಕೂಡ ವೈಮನಸ್ಸೆ ಬೆಳೆಸ್ಕೊಳ್ಳೋದು ಯಾರಿಗೂ ಬ್ಲೇಮ್ ಮಾಡೋದು ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ನಮ್ಮಷ್ಟಕ್ಕೆ ನಾವಿರೋಕ್ಕೆ ಪ್ರಯತ್ನ ಮಾಡೋಣ ಆನಂತರ ಯಾರಿಗೆಲ್ಲ ಸೂರ್ಯನ ದಶೆ ಉಂಟು ಸೂರ್ಯ ಭಕ್ತಿ ನಡೀತಾ ಉಂಟು ಬಿ ಕೇರ್ಫುಲ್ ಆನಂತರ ಸೂರ್ಯನ ಹೆಸರನ್ನು ಯಾರೆಲ್ಲ ಇಟ್ಟುಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಓಕೆನಾ ಸೂರ್ಯ ನಿಮಗೆ ಗೊತ್ತಿರ್ತದೆ ಸೂರ್ಯನ ಹೆಸರು ಏನು ಅಂತ ಸೂರ್ಯನ ಹೆಸರನ್ನು ಸೂರ್ಯನ ಮೇಲಿಂದ ಹೆಸರನ್ನು ಯಾರೆಲ್ಲ ಇಟ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈ ವರ್ಷ ಎಂಡ್ ಆಗೋದ್ರೊಳಗೆ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಚಂದ್ರನ ಹೆಸರನ್ನು ಇಟ್ಕೊಂಡವರು ಕೂಡ ಸೂರ್ಯನ ಯಾಕಂದರೆ ಗ್ರಹಣ ಯಾರಿಗೆ ತಾಗಿಸ್ತಾನೆ ಮೊದಲು ಸೂರ್ಯನಿಗೆ ತಾಗಿಸ್ತಾನೆ ಮತ್ತೆ ಚಂದ್ರನಿಗೆ ತಾಗಿಸ್ತಾನೆ ರೈಟಾ ಓಕೆನಾ ಅದಕ್ಕೋಸ್ಕರ ಚಂದ್ರ ಅಂತ ಹೆಸರು ಇಟ್ಕೊಂಡಿರ್ತಾರೆ ಅವರಿಗೂ ಕೂಡ ಆನಂತರ ಚಂದ್ರನ ರಿಲೇಟೆಡ್ ಯಾರು ಯಾವುದೇ ಹೆಸರುಗಳು ರೈಟ್ ಚಂದ್ರನಿಗೆ ಯಾವುದೇ ಹೆಸರು ಈಗ ಮಮತಾ ಅಂತ ಹೆಸರು ಬಂತು ಅದು ಚಂದ್ರನ ರಿಲೇಟೆಡೇ ಬಂತು ಮಮತಾ ಅನ್ನೋ ಹೆಸರು ಓಕೆನಾ ಸೊ ಅವರು ಕೂಡ ಆನಂತರ ಸೂರ್ಯನ ರಿಲೇಟೆಡ್ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ಅವರು ಕೂಡ ಈ ವರ್ಷ ಎಂಡುವರೆಗೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಎಲ್ಲರ ಜೊತೆ ಕೂಡ ನಿಮ್ಮ ಸಂಬಂಧಗಳನ್ನು ಬಹಳ ಮೇಂಟೈನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಒಂದಷ್ಟು ಶನಿವಾರ ಶನಿವಾರ ದಿವಸ ಟೀ ಪೌಡರನ್ನು ನಿಮ್ಮ ಕೈಯಿಂದ ಅದು ದಾನ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ ಸೊ ಆಗ ನಿಮ್ಮ ಈ ಒಂದು ಪರಿಸ್ಥಿತಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಸೂರ್ಯ ದೇಶ ಅವರು ಕೂಡ ಯಾರು ಸೂರ್ಯನ ಹೆಸರು ಉಂಟು ಅವರು ಕೂಡ ಯಾರಿಗೆ ಚಂದ್ರನ ಹೆಸರು ಉಂಟು ಅವರು ಕೂಡ ಓಕೆನಾ ಅನ್ನತ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನತ ರಾಹು ಬಿಡುವುದಿಲ್ಲ ತುಂಬ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಈಗ ನೋಡಿ ಈಗ ಕೆಲವರಿಗೆ ಏನಾಗುತ್ತೆ ಆ ರಾಹು ಫೇವರಬಲ್ ಅದ ರಿಸಲ್ಟ್ ಅವರಿಗೆ ಪರವಾಗಿಲ್ಲ ಯಾಕಂದರೆ ಅವರಿಗೆ ಮೊದಲೇ ಜಾತಕದಲ್ಲಿ ರಾಹು ಮತ್ತು ಸೂರ್ಯನ ಗ್ರಹಣ ದೋಷ ಇದ್ದೇ ಇರ್ತದೆ ಅದರಿಂದ ಮತ್ತೆ ಗ್ರಹಣ ಬರುವಂಥ ಿಲ್ಲ ಅದಕ್ಕೋಸ್ಕರ ಅದು ಪರವಾಗಿಲ್ಲ ಆಗ ಆಗ ನೀವು ಗೆದ್ದು ಬಿಡ್ಬೋದು ರೈಟಾ ಆಗ ನಿಮಗೆ ಎಲ್ಲ ರೀತಿಯಲ್ಲಿ ಪ್ರಾಸ್ಪೆರಿಟಿ ಬರ್ಬೋದು ನೀವು ಎಂಜಾಯ್ ಮಾಡ್ಬೋದು ಅದು ವಿಷಯ ಬೇರೆ ಬಟ್ ಈ ವಿಷಯ ಬೇರೆ ಓಕೆ ಸಣ್ಣ ಒಂದು ವಿಚಾರ ಹೇಳಿಕೊಟ್ಟಿದ್ದೇನೆ ಸೊ ಅದಕ್ಕೋಸ್ಕರ ಯಾಕಂದರೆ ಇನ್ನೂ ನಾನು ಸಿಗೋದು ನಿಮಗೆ ಮುಂದಿನ ವಾರ ಅದಕ್ಕೋಸ್ಕರ ಈ ಒಂದು ವಾರದಲ್ಲಿ ಒಂದು ವಾರದಲ್ಲಿ ರಾಹುವಿನ ಆರ್ಭಟ ಜಾಸ್ತಿ ಉಂಟು ರಾಹು ತೊಂದರೆ ಕೊಡ್ತಾನೆ ಅದು ಮಳೆಯ ಮುಖಾಂತರ ಕೂಡ ಕೊಡ್ಬೋದು ಯಾಕಂದರೆ ಚಂದ್ರ ಮಳೆ ಓಕೆನಾ ಆನಂದ್ರೆ ಬಿಸಿಲ ಬಿಸಿಲಂತೂ ಬರುವುದಿಲ್ಲ ಬಿಡಿ ಅಥವಾ ಅವಘಡಗಳು ಸಂಭವಿಸಿ ಕೂಡ ನಿಮಗೆ ಅಂತ ವಿಚಾರಗಳು ಕೇಳಲಿಕ್ಕೆ ಸಿಗ್ಬೋದು ಅದು ಮಾಡ ಆಗಬಾರ್ದು ಸೊ ನಾನು ಹೇಳಿದಾಗೆ ಟೀ ಆದಷ್ಟು ದಾನ ಮಾಡಿ ಸೊ ಮಚ್ಚು ಬೆಟರ್ ಆಗಿದೆ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಖಂಡಿತ ಒಳ್ಳೆಯದಾಗುತ್ತೆ ಓಕೆನಾ ಈಗೇನು ಮಾಡೋಣ ನಮ್ಮ ತುಲಾ ಲಗ್ನದ ವಿಚಾರ ಏನಿರ್ತದೆ ಖಂಡಿತ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಶುಕ್ರವಾರ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜ್ ವರ್ಲ್ಡ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ಫಸ್ಟ್ ಫ್ಲೋರ್